ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ವಿಕಸನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸಮಸ್ತ ಸ್ವರ್ಣ ಟಿವಿ ವೀಕ್ಷಕರಿಗೆ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇಂದಿನ ವಿಷಯ ಓದುವುದನ್ನು ಆಸಕ್ತಿದಾಯಕವನ್ನಾಗಿ ಮಾಡುವಂತಹ ವಿಧಾನಗಳು. ಯಾಕಂದರೆ ಇತ್ತೀಚಿನ ದಿನಮಾನದಲ್ಲಿ ಮಕ್ಕಳಿಗೆ ಹೇಗೆ ಓದೋದಕ್ಕೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಬೇಕು, ಅದು ಸಿಲೆಬಸ್ ಆಗಿರ್ಬೋದು, ಅಪಾರ್ಟ್ ಫ್ರಮ್ ಸಿಲೆಬಸ್ ಆಗಿರ್ಬೋದು, ಎಲ್ಲ ವಿಷಯಗಳಲ್ಲಿ ಓದೋದಕ್ಕೆ ಯಾವ ರೀತಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಯಾವ ವಿಧಾನಗಳನ್ನು ಅನುಸರಿಸಬೇಕು ಅನ್ನುವ ವಿಷಯದ ಬಗ್ಗೆ ಇಂದಿನ ವಿಕಸನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಂಡ್ಯದ ಬ್ರೈಟ್ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಹಾಗೂ NLP ಪ್ರಾಕ್ಟೀಷನರ್ಗಳಾದ ರವಿಕುಮಾರ್ ಅವರು. ರವಿಕುಮಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ, ಹಾಗೆ ಅವ್ರಿಗೂ ಸಹ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಸರ್ ನಮಸ್ಕಾರ, ನಿಮಗೆ ವಿಶ್ವ ಸ್ನೇಹಿತರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್, ನಿಮಗೂ ಸಹ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು. ಮತ್ತು ಸ್ವರ್ಣ ಚಾನೆಲ್ನ ಮುಖ್ಯ ಉದ್ದೇಶವೇ ಬಾಂಧವ್ಯಗಳ ಬೆಸೆಗೆ, ಅದನ್ನು ಪಂಚ ಲೈನ್ ಆಗಿ ಕೂಡ ನೀವು ತೊಗೊಂಡಿದ್ದೀರಿ. ಸೊ ಈ ದಿನದಲ್ಲಿ ಈ ದಿನದ ಮುಖಾಂತರ ನಾನು ಎಲ್ಲ ನಮ್ಮ ವೀಕ್ಷಕರಿಗೆ ಮತ್ತೊಮ್ಮೆ ವಿಶ್ವ ಸ್ನೇಹಿತರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೀನಿ. ಮತ್ತು ಸ್ವರ್ಣ ವಾಹಿನಿಯ ಜೊತೆ ಎಲ್ಲರ ಸಂಬಂಧ ಮತ್ತಷ್ಟು ದೃಢವಾಗಿ ಬೆಳೀಲಿ ಅಂತ ಹೇಳಿ ನಾನು ಹಾರೈಸ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ಇಂದಿನ ಟಾಪಿಕ್ಕು ಓದುವುದನ್ನು ಆಸಕ್ತಿದಾಯಕ ಮಾಡುವಂತಹ ವಿಧಾನಗಳು. ಸರ್ ಮೊದಲಿಗೆ ಈ ಓದುವ ಆಸಕ್ತಿ ಇದೆಯಲ್ಲ, ಇದನ್ನು ಮೈಗೂಡಿಸ್ಕೋಬೇಕಾದ್ರೆ ಬಹಳ ಕಸರತ್ತು ಮಾಡಬೇಕು. ಫಸ್ಟು ಕೂತ್ಕೋಬೇಕು, ಓದ್ತೀನಿ ಅನ್ನೋ ಹಾಗೆ ಕೂತ್ಕೋಬೇಕು, ಆಮೇಲಿಂದ ಓದುವಂತಹ ಆಸಕ್ತಿಯನ್ನು ಬೆಳೆಸ್ಕೋಬೇಕು. ಈ ವಿದ್ಯಾರ್ಥಿಗಳು ಓದಿನಲ್ಲಿ ಆಸಕ್ತಿ ಬೆಳೆಸ್ಕೋಬೇಕಾದ್ರೆ ಯಾವೆಲ್ಲ ಕಾರಣಗಳಿಂದ ಈ ಆಸಕ್ತಿ ಕಳೆದು ಹೋಗುತ್ತೆ? ಯಾಕಂದರೆ ಆಸಕ್ತಿ ಬೆಳೆಸ್ಕೊಳ್ಳೋದು ತುಂಬ ಕಷ್ಟ, ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡೋದು ಅಷ್ಟು ಸುಲಭವಲ್ಲ. ಇದು ಯಾವೆಲ್ಲ ಕಾರಣಗಳಿಂದ ಈ ಇಂಟ್ರೆಸ್ಟು ಕಳೆದು ಹೋಗುತ್ತೆ? ಒಬ್ಬ ವ್ಯಕ್ತಿಗೆ ಆಸಕ್ತಿ ಅನ್ನೋದು ಎಲ್ಲ ವಿಷಯಗಳಲ್ಲೂ ಇರಬೇಕು. ಹೌದು, ಆಸಕ್ತಿ ಇದ್ದರೆ ಮಾತ್ರನೇ ಅದು ಕೇವಲ ವಿದ್ಯಾಭ್ಯಾಸ ಅಲ್ಲ, ಇನ್ಯಾವುದಾದರೂ ಕ್ಷೇತ್ರದಲ್ಲಾರೋ ಆಗಲಿ ಅವರು ಮೇಲೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವು ಇವತ್ತು ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ, ಮತ್ತು ಎಜುಕೇಷನ್ ಆಗಿರ್ಬೋದು ಅಥವಾ ಬೇರೆ ಅದರಲ್ಲೇ ಎಜುಕೇಟ್ ಏನೋ ಸ್ಟಡಿ ಬಗ್ಗೆ ಆಗಿರೋದನ್ನು ನಾವು ಚರ್ಚೆ ಮಾಡೋದಾದರೆ, ಎಲ್ಲರೂ ಸ್ಟಾರ್ಟ್ ಮಾಡೋದೆ ಸ್ಟೂಡೆಂಟನ್ನು ಮಾತ್ರ ಐಡೆಂಟಿಫೈ ಮಾಡ್ತಾರೆ. ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಅದು ಸ್ಟೂಡೆಂಟ್ಸ್ಗಳ ತಪ್ಪು ಅಂತ ತಿಳ್ಕೊಂಬಿಡ್ತಾರೆ. ಆದರೆ ಸ್ಟೂಡೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಬರದೇ ಇರೋದಕ್ಕೆ ಹಲವಾರು ಕಾರಣ ಇದೆ. ಅದು ವಿದ್ಯಾರ್ಥಿಗಳಲ್ಲೂ ಕಾರಣ ಇದೆ. ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ನಾವು ಅದನ್ನು ಹಲವಾರು ವಿಭಾಗಗಳಲ್ಲಿ ನಾವು ಅದನ್ನು ತಿಳ್ಕೊಬೇಕಾಗಿರುತ್ತೆ. ಮೊದಲನೇದು ಆ ಶಾಲೆಯಲ್ಲಿ ಪಾಠ ಮಾಡುವ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಕಾರಣಗಳಿರುತ್ತೆ. ಎರಡನೇದು ಶಿಕ್ಷಣ ಪದ್ಧತಿಯಲ್ಲಿ ಒಂದಷ್ಟು ಕಾರಣಗಳಿದೆ. ಮೂರನೇದು ಪೋಷಕರಲ್ಲಿ ಒಂದಷ್ಟು ಕಾರಣಗಳಿದೆ. ನಾಲ್ಕನೇದು ವಿದ್ಯಾರ್ಥಿಗಳಲ್ಲಿಯೂ ಸಹ ಒಂದಷ್ಟು ತೊಂದರೆಗಳಿದೆ. ಸೊ ಈಗ ನಾವು ಇದನ್ನು ಒಂದು ನೋಡೋಣ. ಸೊ ಮೊದಲಿಗೆ ಶಿಕ್ಷಕರನ್ನು ನಾವು ತೆಗೆದುಕೊಳ್ಳೋದಾದರೆ, ಶಿಕ್ಷಕರಿಂದ ಹೇಗೆ ವಿದ್ಯಾರ್ಥಿಗಳಿಗೆ ಆಸಕ್ತಿ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ. ನೋಡಿ, ಮೊದಲನೇದು ಏನಂತ ಹೇಳಿದ್ರೆ, ಶಿಕ್ಷಕರಲ್ಲಿ ಒಳ್ಳೆಯ ಶಿಕ್ಷಕರಂತೂ ಖಂಡಿತ ಇರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನಿಂದನೋ ಅಥವಾ ಮತ್ತಿನ್ಯಾವುದೋ ಕಾರಣದಿಂದನೋ ಟೀಚಿಂಗ್ ಟೆಂಪ್ರಮೆಂಟ್ ಇಲ್ಲದೇ ಇರುವಂಥ ವ್ಯಕ್ತಿಗಳು ಶಿಕ್ಷಕರಾಗಿರೋದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ದೌರ್ಭಾಗ್ಯ ಅಂತ ನಾವು ಕರಿಬೇಕಾಗುತ್ತೆ. ಅವ್ರಿಗೆ ಟೀಚಿಂಗ್ ಟೆಂಪ್ರಮೆಂಟೇ ಇರಲ್ಲ, ಅವರು ಬ್ಯಾಡ್ ಟೀಚರ್ ಆಗಿರ್ತಾರೆ ಅಥವಾ ಅವ್ರಿಗೆ ಆ ಟೀಚಿಂಗ್ ಸ್ಕಿಲ್ಸೇ ಇರಲ್ಲ. ಸೊ ಇದರಿಂದ ಏನಾಗ್ತಿದೆ, ಅವರು ವೃತ್ತಿ ಧರ್ಮವನ್ನು ಸ್ವೀಕರಿಸದೆ ಕೇವಲ ಒಂದು ಕೆಲಸ ಅನ್ನೋ ಒಂದು ದೃಷ್ಟಿಯಲ್ಲಿ, ಈಗ ನನಗೆ ಈ ಪಾಠ ಮಾಡೋಕ್ಕೆ ಹೇಳಿದ್ದಾರೆ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಬರ್ತಿರೋದ್ರಿಂದ ಅವರು ಕೆಲಸ ಮಾಡ್ತಿದ್ದಾರೆ ಹೊರತಾಗಿ ಮಕ್ಕಳನ್ನು ತಲುಪಕ್ಕೆ ಆಗ್ತಿದೆಯಾ ಅನ್ನುವ ಒಂದು ದೊಡ್ಡ ಸಮಸ್ಯೆ ಇದೆ. ಬೆಲ್ ಅಂಡ್ ಬಿಲ್ಗೆ ಕೆಲಸ ಮಾಡುವಂಥ ಸನ್ನಿವೇಶ ಇದೆ. ಇದರಿಂದ ಏನಾಗ್ತಿದೆ, ಮಕ್ಕಳಲ್ಲಿ ಶಿಕ್ಷಕರು ಮಕ್ಕಳನ್ನ ತಲುಪಕ್ಕಾಗ್ತಿಲ್ಲ. ಯಾವ ಮಗುನೇ ಆದ್ರೂ ಸರಿ, ಮಗುಗೆ ಯಾವಾಗ ವಿಚಾರಗಳು ಅರ್ಥ ಆಗೋದಿಲ್ವೋ ಅವರು ವಿಮುಖರಾಗ್ತಾರೆ ಓದೋದ್ರಿಂದ. ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಎರಡನೇದು ಅಂತ ಹೇಳಿದ್ರೆ ಅವರ ಬಿಹೇವಿಯರ್ ಮತ್ತು ಅವರ ಪರ್ಸ್ನಾಲಿಟಿ. ಈಗ ಕೆಲವರು ಅಥಾರಿಟೇಟಿವ್ ಟೀಚರ್ಸ್ ಆಗಿರ್ತಾರೆ, ನಾನು ಹೇಳಿದ್ದೆ ಆಗಬೇಕು, ಕಡ್ಡಿಲಿ ಹೊಡೆಯೋದು, ಶಿಕ್ಷೆ ಕೊಡೋದು ಅಥವಾ ಮಕ್ಕಳನ್ನು ಏನೋ ತುಂಬ ತೀಕ್ಷ್ಣವಾದ ಮಾತುಗಳಿಂದ ನಿಲ್ಲಿಸೋದು, ಈ ಆಳಿಸೋದು, ಈ ಥರದ ಶಿಕ್ಷಕರು ಇರ್ತಾರೆ. ಕೆಲವರು ಮಕ್ಕಳ ಜೊತೆ ಮಕ್ಕಳಾಗಿದ್ದು ಬೆರೆತು ಅವ್ರ ಜೊತೆ ಮಾಡ್ತಾರೆ. ಸೊ ಆ ಶಿಕ್ಷಕರಿಗೆ ಇರುವಂಥ ಬಿಹೇವಿಯರ್ ಮತ್ತು ಅವ್ರ ಪರ್ಸ್ನಾಲಿಟಿ ಕೂಡ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಅಂದರೆ
ಒಂದು ಮಗು ಒಂದು ಸಬ್ಜೆಕ್ಟ್ ನ ಇಷ್ಟ ಪಡಬೇಕಾದ್ರೆ ಮೊದಲಿಗೆ ಸಬ್ಜೆಕ್ಟ್ ಟೀಚರ್ ಇಷ್ಟ ಆಗಬೇಕು. ಸಬ್ಜೆಕ್ಟ್ ಟೀಚರ್ ಇಷ್ಟ ಆಗಿಬಿಟ್ರೆ ಸಬ್ಜೆಕ್ಟ್ ಖಂಡಿತ ಸುಲಭವಾಗಿ ಅರ್ಥ ಆಗುತ್ತೆ ಅನ್ನುವಂಥದ್ದು. ಒಂದು ಕರೆ ಇದೆ ಸರ್, ನೋಡಿ ಬರೋಣ. ಹಲೋ, ಕರೆ ಕಟ್ ಆಯ್ತು. ಹಾಂ ಹೇಳಿ ಸರ್. ಹಾಂ ಮೇಡಮ್, ಅದೇ ನೀವು ಹೇಳ್ತಿದ್ದ ಹಾಗೆ ಒಂದು ಸರ್ವೆ ಹೇಳುತ್ತೆ ಮಕ್ಕಳು ಯಾಕೆ ಸಬ್ಜೆಕ್ಟ್ ಮೇಲೆ ಆಸಕ್ತಿ ಕಳ್ಕೊತಾರೆ ಅನ್ನೋದಕ್ಕೆ ಪಾಯಿಂಟ್ಸ್ಗಳನ್ನು ಲಿಸ್ಟ್ ಮಾಡಿದ್ದಾರೆ. ಅದರಲ್ಲಿ ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಟೀಚರ್ನ ಡಿಸ್ಲೈಕ್ ಮಾಡೋದು. ಆ ಟೀಚರ್ ಅವ್ರಿಗೆ ಇಷ್ಟ ಆಗಿರಲ್ಲ, ಅದರಿಂದ ಆ ಸಬ್ಜೆಕ್ಟೇ ಅವ್ರಿಗೆ ಇಷ್ಟ ಆಗಿರಲ್ಲ. ಒಂದು ಕರೆ ಇದೆ ಸರ್. ಹಲೋ, ಮತ್ತೆ ಮೂರನೇ ಅಂಶ ಏನಂತ ಹೇಳಿದ್ರೆ ಟೀಚರ್ಸ್ ಗಳಿಗೆ ಸಬ್ಜೆಕ್ಟ್ ಮೇಲೆ ಮಾಸ್ಟ್ರಿ ಇರಲ್ಲ. ಸುಮ್ಮನೆ ಏನೋ ಕಲ್ತ್ಕೊಂಡ್ಬಂದಿರ್ತಾರೆ, ಕಲ್ತ್ಕೊಂಡ್ಬಂದಿರೋದನ್ನ ಹೇಳೋ ಪ್ರಯತ್ನ ಮಾಡ್ತಾರೆ. ಸುಮ್ಮನೆ ಹೇಳೋದಕ್ಕೂ ಮನಸ್ಸಿನಿಂದ ಹೇಳೋದಕ್ಕೂ ಮಕ್ಕಳಿಗೆ ಕಲಿಸ್ಲೇಬೇಕು ಅನ್ನೋ ಉದ್ದೇಶದಿಂದ ಹೇಳೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಹಲೋ ಹಲೋ ಹಲೋ. ಸೊ ಆ ಮಾಸ್ಟ್ರಿ ಇಲ್ಲದೆ ಇರೋದ್ರಿಂದ, ಅಂದರೆ ವಿಷಯದ ಆಳವಾದ ಅಧ್ಯಯನ ಪ್ರಭುತ್ವ ಇಲ್ಲದೆ ಇರೋದೇನಾಗ್ತಿದೆ, ಮಕ್ಕಳಿಗೆ ಅದು ಸರಿಯಾದಂಥ ಜಸ್ಟಿಸ್ ಸಿಗ್ತಿಲ್ಲ. ಈ ದೃಷ್ಟಿಯಿಂದನೂ ಸಹ ಮಕ್ಕಳು ಆಸಕ್ತಿಯನ್ನು ಕಳ್ಕೊತಿದ್ದಾರೆ. ಮತ್ತು ಇನ್ನೊಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಇರುವ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಹೇಗಿದೆ, ತುಂಬ ಕರಪ್ಟ್ ಆಗಿದೆ ಇವತ್ತು. ಅದು ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗೆ ಕೊಡಬೇಕಾಗಿರುವಂಥ ಪಾಸಿಟಿವ್ ಕಮ್ಯುನಿಕೇಷನ್ ಸಿಸ್ಟಮ್ ಅಲ್ಲಿಲ್ಲ. ಹಲೋ ವೀಕ್ಷಕರೇ, ದಯಮಾಡಿ ನೀವು ಕರೆ ಮಾಡಬೇಕಾದ್ರೆ ದಯವಿಟ್ಟು ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ. ಹಾಗೆ ಸಿಗ್ನಲ್ ಬರೋ ಕಡೆ ನೀವು ನಿಂತು ಕರೆ ಮಾಡಿದ್ರೆ ಕರೆ ಕನೆಕ್ಟ್ ಆಗುತ್ತೆ, ಇಲ್ಲಾಂದರೆ ಈ ರೀತಿ ಡಿಸ್ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಚರ್ಚೆಗೆ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ದಯವಿಟ್ಟು ಸಿಗ್ನಲ್ ಬಂದು ಬರೋ ಕಡೆ ನಿಂತ್ಕೊಂಡು ಫೋನ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಹಲೋ ಹಲೋ ಹಲೋ, ನಮಸ್ತೆ. ಹಾಂ ನಮಸ್ತೆ, ಯಾರು ಮಾತಾಡ್ತಾ ಇರೋದು? ದಿವಾಕರ್ ಅನ್ನೋರು. ಎಲ್ಲಿಂದ ಮಾತಾಡ್ತಾ ಇರೋದು ದಿವಾಕರ್ ಅವರೇ? ಸ್ವರ್ಣ ಸಂದ್ರದಿಂದ. ರವಿಕುಮಾರ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ದಿವಾಕರ್ ಅವರೇ. ಥ್ಯಾಂಕ್ ಯು ನಿಮಗೂ ಕೂಡ. ನಮಸ್ತೆ ಸರ್. ಸರ್ ಮಾತಾಡಿ ಮಾತಾಡಿ. ಸರ್ ಇದು ಸಾಧ್ಯತೆ ಇದೆ. ಸಾಧ್ಯತೆ ಏನಂತ ಹೇಳಿದ್ರೆ ನೋಡಿ, ಮಕ್ಕಳಿಗೆ ಶಾಲೆ ಅಥವಾ ಶಾಲೆಯಲ್ಲಿರುವ ಕೆಲವು ಅಥವಾ ಎಲ್ಲ ಶಿಕ್ಷಕರು ಇಷ್ಟ ಆಗದಿದ್ದಾಗ ಅವ್ರ ಮುಂದೆ ಅವರು ಯಾವುದನ್ನು ಸಹ ವ್ಯಕ್ತಪಡಿಸಲ್ಲ. ಮತ್ತೆ ಅದು ಇಷ್ಟ ಆಗದೆ ಇರೋದೇ ಕಾರಣ ಅಲ್ಲ, ಕೆಲವು ಸಾರಿ ಅವ್ರಿಗೆ ಶೈ ಇರುತ್ತೆ, ಮಕ್ಕಳಿಗೆ ಸಂಕೋಚ ಸ್ವಭಾವ ಇರುತ್ತೆ, ಟೀಚರ್ಸ್ಗಳ ಜೊತೆ ಅವರಿನ್ನೂ ಹೊಂದ್ಕೊಳ್ಳೋದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಸಾಧ್ಯ ಆಗಿರಲ್ಲ. ಸೊ ಅಂಥ ಸಂದರ್ಭದಲ್ಲೂ ಸಹ ಶಿಕ್ಷಕರ ಜೊತೆ ಅವರು ಏನನ್ನು ವ್ಯಕ್ತಪಡಿಸದೇ ಇರ್ಬೋದು. ಸೊ ನೀವು ಅದನ್ನ ಕರೆಕ್ಟಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿ, ಮಗು ಜೊತೆ ಮುಕ್ತವಾಗಿ ಮಾತಾಡಿ. ಅದು ಶೈ ಅಥವಾ ಅವ್ರಿಗೆ ಭಯದಿಂದ ಅವರು ಓಪನ್ ಆಗಕ್ಕೆ ಆಗ್ತಿಲ್ವೋ ಅಥವಾ ಶಾಲೆ ಅಥವಾ ಶಿಕ್ಷಕರ ಜೊತೆ ಏನಾದರೂ ಅವ್ರಿಗೆ ತೊಂದರೆ ಆಗ್ತಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ತಿಳ್ಕೊಂಡು ಆ ಸಮಸ್ಯೆನ ನೀವು ಅದು ಸಾಲ್ವ್ ಮಾಡಿಕೊಂಡ್ರೆ, ಶಾಲೆ ಮನೆಯಲ್ಲಿ ಹೇಗೆ ನಿಮ್ಮ ಮಗು ಎಫೆಕ್ಟಿವ್ ಆಗಿ ಓದ್ತಿದೆಯೋ ಹಾಗೆ ಶಾಲೆಯಲ್ಲೂ ಕೂಡ ಮಾಡಬೇಕು. ಇರ್ಬೋದು ಸರ್, ಇರ್ಬೋದು ಸರ್. ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ಎಲ್ಲರ ಮುಂದೆ ಪ್ರಶ್ನೆ ಕೇಳಿ ನಾನು ತಪ್ಪು ಹೇಳಿದಾಗ ನಾನು ದಡ್ಡ ಅಥವಾ ನನಗೆ ಏನು ಕ್ಷಮತೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತೇಳಿ ಕೆಲವು ಸಾರಿ ಎಸಿಟೇಟ್ ಮಾಡುವಂಥ ಸಂದರ್ಭ ಇರುತ್ತೆ, ಎಸಿಟೇಟ್ ಮಾಡುವಂಥ ಸಂದರ್ಭ ಇರುತ್ತೆ. ಅದು ಆ ಕಾರಣದಿಂದನೂ ಮಗು ಅಲ್ಲಿ ರೆಸ್ಪಾಂಡ್ ಮಾಡದೇ ಇರುವಂಥ ಸಾಧ್ಯತೆ ಇರುತ್ತೆ. ಸೊ ಅವ್ರಿಗೆ ಧೈರ್ಯ ಹೇಳಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ. ನೋಡಿ, ಅದು ಧೈರ್ಯ ಹೇಳಿ ಮಗುಗೆ ಹೇಳಬೇಕು, ತಪ್ಪೋ ಸರಿಯೋ ಮಾತಾಡೋದನ್ನು ಕಲಿಬೇಕು, ತಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದನ್ನು ಕಲಿಬೇಕು ಅನ್ನೋ ಧೈರ್ಯನ ಮನಸ್ಸು ಮಗಳಿಗೆ ನಾವು ಹೇಳಬೇಕಾಗುತ್ತೆ. ಖಂಡಿತ ಪ್ರಯತ್ನ ಮಾಡಿ. ಓಕೆ ಓಕೆ, ಥ್ಯಾಂಕ್ ಯು.
ಸೊ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಟೀಚರ್ಸ್ ಲೆವೆಲ್ ಆಫ್ ಅಡ್ಜಸ್ಟ್ಮೆಂಟ್ ನ ನೋಡ್ಬೇಕಾಗುತ್ತೆ. ಮಕ್ಕಳ ಜೊತೆ ಹೆಂಗ್ ಅಡ್ಜಸ್ಟ್ ಆಗ್ತಾರೆ, ತುಂಬಾ ಫ್ಲೆಕ್ಸಿಬಲ್ ಆಗಿದಾರ, ರಿಜಿಡ್ ಆಗಿದಾರ, ಅಥವಾ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಿರ್ತಾರೆ. ಮಕ್ಕಳ ಮಟ್ಟಕ್ಕೆ ಇಳಿದು ಪಾಠವನ್ನು ಕೂಡ ಮಾಡಬೇಕಾಗುತ್ತೆ ಅನ್ನೋದು. ಹಲೋ, ಹಲೋ, ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಶಿಲ್ಪಾ, ಎಲ್ಲಿಂದ ಮಾತಾಡ್ತಾ ಇರೋದು? ರವಿಕುಮಾರ್ ಅವರಿದ್ದಾರೆ, ನಿಮ್ ಪ್ರಶ್ನೆನ ಕೇಳ್ಬೋದು ಶಿಲ್ಪಾ. ಮಾತಾಡಿ. ಹಲೋ, ಹಾ ಹೇಳಿ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ಹಲೋ ಸರ್, ಇದು ನಿಮಗೆ ಓದಕ್ಕೆ ಸ್ವಲ್ಪ ಇಂಡೇಟ್ ಆಗ್ತಿದ್ರೆ ಹೆಂಗೆ ಆಸಕ್ತಿ ಮಾಡಕ್ಕೆ ವಿಚಾರ ಅವರು ಓದಕ್ಕೆ ಆಸಕ್ತಿ ಬರ್ತಾ ಇಲ್ಲ, ಅದೇ ನೀವು ನಿಮ್ಮನ್ನ ನೀವು ಅಸೆಸ್ಟ್ ಮಾಡ್ಕೊಂಡಿದ್ದೀರಾ, ಯಾವ ಕಾರಣಕ್ಕೋಸ್ಕರ ನಿಮಗೆ ಓದೋದಕ್ಕೆ ಆಸಕ್ತಿ ಬರ್ತಿಲ್ಲ? ಈಗ ಉದಾಹರಣೆಗೆ ನೀವು ಓದಕ್ಕೆ ಕೂತ್ಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಬರುತ್ತೆ, ಏನು ನಿಮಗೆ ತೊಂದರೆ ಆಗ್ತಿದೆ ಅಂತ ನೀವು ಗುರುತಿಸ್ಕೊಂಡಿದ್ದೀರಾ? ಅದನ್ನ ಓಕೆ ನೋಡಿ, ಅದು ಏನಂತ ಹೇಳಿದ್ರೆ ಹಲವಾರು ಕಾರಣ ಇರುತ್ತೆ. ನೀವು ಸ್ಪಷ್ಟವಾಗಿ ಹೇಳಿದ್ರೆ ನಾನು ಎಕ್ಸಾಕ್ಟ್ಲಿ ನಿಮ್ಮ ಸಮಸ್ಯೆಗೆ ನನಗೆ ತಿಳಿದಿರೋ ಹಾಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ಬೋದು. ಹೌಎವರ್ ಜನರಲ್ ಆಗಿ ಹೇಳೋದಾದ್ರೆ ಸಾಕಷ್ಟು ಕಾರಣಗಳಿದೆ ಓದೋದಕ್ಕೆ ನೀವು ಇನ್ಲೇಟ್ ಆಗ್ತಿರೋದಕ್ಕೆ. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿರೋ ಪ್ರೋಗ್ರಾಮ್ ಇರ್ಬೋದು, ಅಂದರೆ ನೀವು ದೈಹಿಕವಾಗಿ ಮತ್ತು ಏನೋ ಕಾನ್ಶಿಯಸ್ ಆಗಿ ನೀವು ಎಫರ್ಟ್ ಹಾಕ್ತಿದ್ರು ಕೂಡ ಕೆಲವು ಸಾರಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ನೀವು ಎಫರ್ಟ್ ಹಾಕ್ತಿರ್ತೀರ, ಬಟ್ ನಿಮ್ಮ ಒಳ ಮನಸ್ಸು ಅದನ್ನ ಒಪ್ಕೋತಿರಲ್ಲ. ಸೊ ಈ ಥರದ್ದು ಏನಾದರೂ ಪ್ಯಾಟರ್ನ್ಸ್ ನಿಮ್ಮಲ್ಲಿದೆಯಾ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ದಯಮಾಡಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಿಜವಾಗಿಯೂ ಆ ಥರದ ಸಮಸ್ಯೆ ಇದ್ದರೆ ಅದನ್ನು ಆ ಪ್ರೋಗ್ರಾಮನ್ನ ಪ್ಯಾಟರ್ನ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲೂ ಒಳ್ಳೆ ಪ್ರೋಗ್ರಾಮೇ ಇದ್ದು ಬೇರೆ ಎಕ್ಸ್ಟರ್ನಲ್ ರೀಸನ್ಸ್ ಇಂದ ಆಗಿದ್ರೆ, ಅಂದರೆ ಶಾಲೆಯಿಂದನೋ, ಟೀಚರ್ಸ್ ಇಂದನೋ, ಎಜುಕೇಷನ್ ಕರಿಕುಲಮ್ ಇಂದನೋ, ಅಥವಾ ಮನೆಯ ಪ್ರಭಾವದಿಂದನೋ, ಸ್ಟ್ರೆಸ್ ಇಂದನೋ, ಬೇರೆ ಕಾರಣದಿಂದ ಆಗಿದ್ರೆ ಅದಕ್ಕೂ ಸಹ ಸುಲಭವಾದ ಪರಿಹಾರಗಳಿದೆ. ನೀವು ಸೂಕ್ತವಾಗಿ ಅಂದರೆ ಎಕ್ಸಾಕ್ಟ್ಲಿ ಯಾವ ಥರದ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಎಕ್ಸಾಕ್ಟ್ ನಿಮಗೆ ಸೊಲ್ಯೂಷನ್ ಕೊಡಬಲ್ಲೆ. ನೀವು ಮನೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ, ಸ್ಕೂಲಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ, ಅಥವಾ ಓದಿದ್ದೆಲ್ಲ ಮರ್ತೋಗ್ತಾ ಇದೆಯಾ, ಅಥವಾ ಓದ್ಬೇಕಾದ್ರೆ ನಿದ್ರೆ ಬರುತ್ತಾ, ಏನಾಗುತ್ತೆ ಅಂತ ಹೇಳಿದ್ರೆ ರವಿಕುಮಾರ್ ಅವರು ಉತ್ತರ ಕೊಡ್ತಾರೆ. ಶಿಲ್ಪ, ಕಾನ್ಸಂಟ್ರೇಷನ್ ನೋಡಿ, ಕಾನ್ಸಂಟ್ರೇಷನ್ ಯಾಕೆ ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಇದನ್ನ ಹಿಂದಿನ ವಾರದ ಎಪಿಸೋಡ್ ಅಲ್ಲೂ ಕೂಡ ನಾವು ಇದನ್ನ ಚರ್ಚೆ ಮಾಡಿದ್ವಿ, ನೀವು ಯಾವಾಗ ಎಜುಕೇಷನ್ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ನೀವು ಹೆಚ್ಚಿನ ಭಯವನ್ನ ಬೆಳೆಸ್ಕೋತಿರೋ, ಹೆಚ್ಚಿನ ಆತಂಕವನ್ನ ಬೆಳೆಸ್ಕೋತಿರೋ, ಅಲ್ಲಿ ಕಾನ್ಸಂಟ್ರೇಷನ್ ಮತ್ತೆ ಫೋಕಸ್ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇಂಟ್ರೆಸ್ಟ್ ಕೂಡ ಬರಲ್ಲ. ಸೊ ಆದ್ದರಿಂದ ನೀವು ಫಸ್ಟು ನಿಮ್ಮ ವಿದ್ಯಾಭ್ಯಾಸವನ್ನು, ನಿಮ್ಮ ಶಿಕ್ಷಣ ಈ ಏನಿದೆ ಅದನ್ನು ಹೆಚ್ಚು ಪ್ರೀತಿಸೋದನ್ನು ಕಲ್ತ್ಕೊಳ್ಳಿ. ಅಂದರೆ ಅದನ್ನು ನಿರ್ಭಯವಾಗಿ ನಿರ್ಭೀತಿಯಿಂದ ನೀವು ಅದನ್ನು ಸ್ವೀಕರಿಸಿ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗ. ಮತ್ತು ಈ ಕಾನ್ಫಿಡೆನ್ಸ್ ಬರ್ಸ್ಕೊಳ್ಳೋದಕ್ಕೆ ನಿಮಗೆ ನಾನು ಸಬ್ ಕಾನ್ಶಿಯಸ್ ಮೈಂಡ್ ಲೆವೆಲ್ಗೆ ಕೆಲವು ಪ್ರೋಗ್ರಾಮ್ಸ್ಗಳನ್ನು ಕೂಡ ನಾನು ನಿಮಗೆ ಹೇಳಬಲ್ಲೆ. ಈಗ ಉದಾಹರಣೆಗೆ ನೀವೇನು ಮಾಡಿ, ಪ್ರತಿದಿನ ನೋಟ್ಬುಕ್ಕಲ್ಲಿ ನೀವು ಬೆಳಗ್ಗೆ ಎದ್ದೇಳ್ತಿರಲ್ಲ, ಎದ್ದ ತಕ್ಷಣವೇ ದಿನದಿಂದ ದಿನಕ್ಕೆ ನನಗೆ ಶಿಕ್ಷಣದ ಮೇಲೆ ಆಸಕ್ತಿ ಜಾಸ್ತಿ ಆಗ್ತಿದೆ, ನನ್ನಲ್ಲಿ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತಿದೆ ಅಂತೇಳಿ 5 ಸಾರಿ ಬರಿತಾ ಬನ್ನಿ. ಮತ್ತು ಅದನ್ನು ಸಮಯ ಸಿಕ್ತಾಗೆಲ್ಲ ಅದನ್ನು ಓದಿ ಅದನ್ನು ಬರೀರಿ. ಮತ್ತು ನಿಮ್ಮ ಮನೆಯಲ್ಲಿ ಯಾರ್ದಾದ್ರು ವಾಯ್ಸ್ ರೆಕಾರ್ಡ್ ಮಾಡೋ ಮೊಬೈಲ್ ಇದ್ದರೆ ಅದರಲ್ಲಿ ಅದೇ ಸೇಮ್ ಲೈನನ್ನು ರೆಕಾರ್ಡ್ ಮಾಡಿ ಪುನಃ ಅದನ್ನೇ ಕೇಳ್ತಾರೆ. ಸೊ ಏನಾಗುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳುತ್ತೆ, ಫೋಕಸ್ ಬೆಳೆಸ್ಕೊಳುತ್ತೆ. ಯಾವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕಾನ್ಫಿಡೆನ್ಸ್ ಮತ್ತು ಫೋಕಸ್ ಬರುತ್ತೋ ಅದು ಫಿಸಿಕಲ್ ಲೆವೆಲಲ್ಲೂ ಕೂಡ ಅದು ಎಕ್ಸಿಬಿಟ್ ಆಗುತ್ತೆ. ಓಕೆ ಓಕೆ ಶಿಲ್ಪಾ, ಥ್ಯಾಂಕ್ ಯು. ಸೊ ಕೆಲವು ಟೀಚರ್ಸ್ ರಿಲೇಟೆಡ್ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇನ್ನು ಚಿಲ್ಡ್ರನ್ಸ್ ಮಕ್ಕಳ ಲೆವೆಲಲ್ಲಿ ಒಂದಷ್ಟು ಸಮಸ್ಯೆಗಳಿವೆ. ಒಂದೊಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ. ಶ್ರೀರಂಗಪಟ್ಟಣದಿಂದ ನಿಮ್ಮ ಹೆಸರು? ಚಂದನ್. ಚಂದನ್, ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಬೇಕು ಚಂದನ್. ಟಿವಿ ವಾಲ್ಯೂಮ್ನ ಫುಲ್ಲು ಕಡಿಮೆ ಮಾಡಿ, ರವಿಕುಮಾರ್ ಸರ್ ಇದ್ದಾರೆ, ಅವ್ರ ಹತ್ರ ಪ್ರಶ್ನೆನ ಕೇಳ್ಬೋದು. ಚಂದನ್ ಹೇಳಿ, ಹೇಳಿ ಹೇಳಿ, ಕೇಳಿಸ್ತಿದೆ ಚಂದನ್, ಹೇಳಿ. ಹಲೋ, ನನಗೆ ಎಲ್ಲ
ಓಕೆ ನೋಡಿ ಅದು ಮ್ಯಾಥ್ಸ್ ಕೂಡ ನಿಮಗೆ ಬರುತ್ತೆ ಎಷ್ಟನೇ ಕ್ಲಾಸ್ ಚಂದನ್ ನಾನು 8th ಸ್ಟ್ಯಾಂಡರ್ಡ್ ಮೊದಲು ನೀವೇನ್ ಮಾಡಬೇಕಂದ್ರೆ ನನಗೆ ಮ್ಯಾಥ್ಸ್ ಬರ್ತಿಲ್ಲ ಅನ್ನೋ ನಿಮ್ಮ ಮನಸ್ಸಿನ ಭಾವನೆ ಇದೆಯಲ್ಲ ಅದನ್ನ ಚೇಂಜ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಕನ್ನಡ ಬರುತ್ತೆ ಇಂಗ್ಲಿಷ್ ಬರುತ್ತೆ ಹಿಸ್ಟ್ರಿ ಬರುತ್ತೆ ನೀವು ಇನ್ನೆಲ್ಲ ಸಬ್ಜೆಕ್ಟ್ ಓದ್ತಿದ್ದೀರಾ ಬರೀ ಮ್ಯಾಥ್ಸ್ ಮಾತ್ರ ಬರ್ತಿಲ್ಲ ಅಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿರುತ್ತೆ ಮೇ ಬಿ ಅದು ನಿಮ್ಮ ಬೇರೆ ಅಂದರೆ 7th ಸ್ಟ್ಯಾಂಡರ್ಡಲ್ಲೋ 6th ಸ್ಟ್ಯಾಂಡರ್ಡಲ್ಲೋ ನಿಮಗೆ ಆಗಿರುವ ಕೆಟ್ಟ ಅನುಭವ ಅಂದರೆ ಕಡಿಮೆ ಮಾರ್ಕ್ಸ್ ಬಂದಿರೋದರ ಪ್ರಭಾವ ಇರಬಹುದು ಆದರೆ ನೆನ್ಪಿಟ್ಕೊಳ್ಳಿ ನೀವು ಈಗ ಮನಸ್ಸು ಪಟ್ಟರೆ ನೀವು ಈಗ ಕರೆಕ್ಟಾಗಿ ಪ್ರಾಪರಾಗಿ ಓದಿದ್ರೆ ಮ್ಯಾಥ್ಸಲ್ಲೂ ಕೂಡ ನೀವು ಬೇರೆ ಸಬ್ಜೆಕ್ಟ್ಗಳಷ್ಟು ಈಕ್ವಲ್ ಆಗಿ ಮಾರ್ಕ್ಸ್ ತೊಗೊಳೋಕ್ಕೆ ಸಾಧ್ಯ ಇದೆ ಮತ್ತು ಅದನ್ನು ಅಷ್ಟೇ ನೀವು ಎಫೆಕ್ಟಿವ್ ಆಗಿ ಕಲಿಯೋದಕ್ಕೆ ಸಾಧ್ಯ ಇದೆ ಬದಲಾಗಬೇಕಾಗಿರೋದು ನಿಮ್ಮ ಮನಸ್ಥಿತಿ ಮಾತ್ರ ಮತ್ತು ಮನಸ್ಥಿತಿ ಯಾವಾಗ ಬದಲಾಗುತ್ತೆ ಅಂತ ಹೇಳಿದ್ರೆ ನೀವು ಆ ಸಬ್ಜೆಕ್ಟ್ ಇದೆಯಲ್ಲ ಆ ಸಬ್ಜೆಕ್ಟನ್ನು ವೈಜ್ಞಾನಿಕವಾಗಿ ಓದೋದಕ್ಕೆ ಪ್ರಯತ್ನ ಪಡಿ ಈಗ ಉದಾಹರಣೆಗೆ ನೀವು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಯಾವ ಸಬ್ಜೆಕ್ಟ್ ಓದ್ತೀರಾ ಮ್ಯಾಥ್ಸು ಸೊ ಬೆಳಗ್ಗೆ ಹೊತ್ತು ಮ್ಯಾಥ್ಸ್ ಓದಿ ಮತ್ತು ಎದ್ದ ತಕ್ಷಣ ಅಂದರೆ ನಿಮ್ಮ ಫಸ್ಟ್ ಸಬ್ಜೆಕ್ಟ್ ಮ್ಯಾಥ್ಸ್ ಓದಿ ಮತ್ತು ಪ್ರತಿದಿನ ಅದೇ ಸಮಯದಲ್ಲಿ ಮ್ಯಾಥ್ಸ್ ಓದಬೇಕು ಮತ್ತು ಮ್ಯಾಥ್ಸ್ ಓದಬೇಕಾದ್ರೆ ಸ್ಟಾರ್ಟಿಂಗ್ ಸಬ್ಜೆಕ್ಟ್ ಟಾಪಿಕನ್ನೇ ಕಷ್ಟ ತೊಗೊಂಬಿಡ್ಬೇಡಿ ಮ್ಯಾಥ್ಸಲ್ಲೇ ಚಿಕ್ಕ ಚಿಕ್ಕದು ಸಣ್ಣ ಸಣ್ಣದ್ದು ಭಾಳ ಸುಲಭವಾಗಿ ಸಾಲ್ವ್ ಮಾಡೋಕ್ಕಾಗೋ ಪ್ರಾಬ್ಲಮ್ಗಳನ್ನ ತೊಗೊಂಡು ಸಾಲ್ವ್ ಮಾಡಿ ನಂತರ ಟಫ್ ಪ್ರಾಬ್ಲಮ್ಗೆ ಹೋಗಿ ಆಗೇನಾಗುತ್ತೆ ನೀವು ಆಲ್ರೆಡಿ ಸುಲಭವಾದ ಪ್ರಶ್ನೆಗಳಿಗೆ ಉತ್ತರಿಸಿರೋ ನಿಮ್ಮ ಕಾನ್ಫಿಡೆನ್ಸ್ ಏನು ಮಾಡುತ್ತೆ ಟಫ್ ಪ್ರಾಬ್ಲಮನ್ನು ಸಹ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಥರ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ಸೊ ಆದ್ದರಿಂದ ನೀವೇನು ಮಾಡಬೇಕು ನಿರಂತರವಾಗಿ ಮ್ಯಾಥ್ಸನ್ನು ಸೇಮ್ ಟೈಮಲ್ಲಿ ಓದುವಂಥ ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ಮ್ಯಾಥ್ಸ್ಗೆ ಮ್ಯಾಥ್ಸ್ ಕಂಡರೆ ನನಗೆ ಆಸಕ್ತಿ ಜಾಸ್ತಿ ಆಗ್ತಿದೆ ನನಗೆ ಮ್ಯಾಥ್ಸ್ ತುಂಬ ಈಸಿ ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಮಾತನ್ನು ಹೇಳ್ಕೊಳ್ಳಿ ಸಾಧ್ಯ ಆದರೆ ಈಗ ತಾನೇ ನಾನು ಹೇಳಿದೆ ಪುಸ್ತಕದಲ್ಲಿ ಬರೀರಿ ಅದನ್ನು ನನಗೆ ಗಣಿತ ವಿಷಯ ಭಾಳ ಸುಲಭ ಆಗ್ತಿದೆ ಗಣಿತ ವಿಷಯದಲ್ಲಿ ನನಗೆ ಹೆಚ್ಚು ಅಂಕಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಪಾಸಿಟಿವ್ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ ಮನಸ್ಸಲ್ಲಿ ಮತ್ತು ಬರೀರಿ ನೀವು ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನು ಪುನಃ ಪುನಃ ಕೇಳಿಸ್ಕೊಳ್ಳಿ ಇದರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿರೋ ಪ್ಯಾಟರ್ನ್ಸ್ ನೆಗೆಟಿವ್ ಪ್ಯಾಟರ್ನ್ಸ್ ಟುವರ್ಡ್ಸ್ ಮ್ಯಾಥ್ಸ್ ಸಬ್ಜೆಕ್ಟು ಚೇಂಜ್ ಆಗುತ್ತೆ ಸೊ ನೆಗೆಟಿವ್ ಪ್ಯಾಟರ್ನ್ಸ್ ಚೇಂಜ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ನೀವು ಮ್ಯಾಥ್ಸ್ ಬಗ್ಗೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ದಿನ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ ನಿಮಗೆ ಮ್ಯಾಥ್ಸ್ ಸುಲಭ ಆಗುತ್ತೆ ಮತ್ತೆ ಇದು ಈ ಮೆಥಡನ್ನು ನಾನು ನಿಮಗೆ ವೈಜ್ಞಾನಿಕವಾದ ಮೆಥಡ್ ಹೇಳಿರೋದು ಅದು ಹೇಗಾಗುತ್ತೆ ಅಂದರೆ ಮ್ಯಾಜಿಕ್ ಆಗಿಬಿಡಲ್ಲ ಒಂದು ದಿವಸ ಮಾಡಿದ ತಕ್ಷಣವೇ ಅದು ಮ್ಯಾಜಿಕ್ ಆಗಿಬಿಡಲ್ಲ ಕನಿಷ್ಠ ನೀವು 21 ದಿನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೊಸ ಬಿಹೇವಿಯರ್ ಪ್ಯಾಟರ್ನ್ ಬರುತ್ತೆ ಆ ಬಿಹೇವಿಯರ್ ಪ್ಯಾಟರ್ನ್ ಬರಬೇಕಂದ್ರೆ ದಯವಿಟ್ಟು 21 ದಿನ ನಾನು ನಿಮ್ಗೆ ಹೇಳಿದಂಥ ಈ ಸರಳವಾದ ಟಿಪ್ಸನ್ನು ಫಾಲೋ ಮಾಡಿ ಥ್ಯಾಂಕ್ ಯು ಚಂದನ್ ಸೊ ಈಗ ತಾನೇ ಒಬ್ಬರು ಸ್ಟೂಡೆಂಟ್ ಹೇಳಿದ್ರು ಮ್ಯಾಥ್ಸ್ ಅಂತೇಳಿ ಸೊ ಜನರಲ್ ಆಗಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು ಅಂಶದ ಬಿಟ್ಟು ಒಂದು ವಿಷಯವನ್ನು ಎಲ್ರಿಗೂ ಕ್ಲಾರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಈಗ ಆರು ಸಬ್ಜೆಕ್ಟ್ ಇದು ಆರಲ್ಲಿ ಯಾವುದೋ ಒಂದು ಎರಡು ಸಬ್ಜೆಕ್ಟ್ ನಮ್ಗೆ ಅರ್ಥ ಆಗ್ತಿಲ್ಲ ಅದರಲ್ಲಿ ಟಫ್ ಆಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಕೆಲವು ಬೇಸಿಕ್ ಪ್ರಾಬ್ಲಮ್ಸ್ ಇರೋ ಸಾಧ್ಯತೆ ಇರುತ್ತೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೇ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ತೊಗೊಳ್ಳೋಣ ಮ್ಯಾಥ್ಸು ಲೋಯರ್ ಸ್ಟ್ಯಾಂಡಿಂದ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಆಗಿರೋದೇ ಇಲ್ಲ ಹೌದು ಈಗ ಉದಾಹರಣೆಗೆ a+b² ಫಾರ್ಮುಲಾ ನಾವೆಲ್ಲರೂ ಡಿಸ್ಕಸ್ ಮಾಡ್ತೀವಿ ನನಗೂ ಗೊತ್ತಿದೆ ಅದ್ರ ಉತ್ತರ a² + b² + 2ab ಆದರೆ ಅರ್ಥ ಏನು ಅದರ ಅರ್ಥ ಏನು ಅರ್ಥ ಏನು ಅನ್ನೋದು ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ ಯಾಕೆ ನಾನು ಮ್ಯಾಥ್ಮೆಟಿಕ್ಸ್ ಓದಿಲ್ಲ ಬಟ್ ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ ಆ ಎಕ್ಸ್ಪ್ಲನೇಷನ್ನ ಪ್ರತಿ ಮಕ್ಕಳು ತಿಳ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವ ವಿಷಯ ನಮ್ಗೆ ಅರ್ಥ ಆಗಲ್ವೋ ಅದು ಯಾವತ್ತಿದ್ರೂ ನಮಗೆ ಡೌಟೇ ಈಗ ಉದಾಹರಣೆಗೆ ನೋಡಿ ಹಿಸ್ಟ್ರಿ ಓದ್ತಿರ್ತಾರೆ ಮಕ್ಕಳು ಕನ್ನಡ ಓದ್ತಿರ್ತಾರೆ ಅಥವಾ ನಾನು ಕಾಮರ್ಸ್ ಟೀಚ್ ಮಾಡ್ತಿರೋ ಕಾಮರ್ಸ್ ಈಗ ನನಗೆ ಅರ್ಥ ಆಗಿರೋ ಟಾಪಿಕ್ ಯಾರಾದ್ರು ಕೇಳಿದ್ರೆ ಅದು ನನಗೆ ಕಷ್ಟ ಅಂತ ಅನಿಸಲ್ಲ ಅಥವಾ ಅರ್ಥ ಆಗಿರೋ ವಿದ್ಯಾರ್ಥಿಗಳಿಗೆ ಯಾರಾದ್ರು ಕೇಳಿದಾಗ ಅವರು ಭಾಳ ಸರಳವಾಗಿ ಆನ್ಸರ್ ಮಾಡ್ತಿರ್ತಾರೆ ಬಟ್ ಯಾವಾಗ ಅವ್ರು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅರ್ಥ ಆಗಿದ್ದಾಗ ಸೊ ಇದೊಂದು ಎಜುಕೇಷನ್ ಸಿಸ್ಟಮ್ನ ದೊಡ್ಡ ನ್ಯೂನತೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದೇನಾಗ್ತಿದೆ ಅಂತ ಹೇಳಿದ್ರೆ ನೀವಾಗಲೇ ಹೇಳಿದಾಗೆ ಬೆಲ್ ಮತ್ತು ಬಿಲ್ಲಿಗೆ ಬರ್ತಿರೋ ಟೀಚರ್ಸು ಅವ್ರ ಕೆಲಸನ ಅಚ್ಚುಕಟ್ಟಾಗೇನೋ ಮಾಡ್ತಿದ್ದಾರೆ ಆದರೆ ಅದು ಮನ ಮುಟ್ಟುವ ಹಾಗೆ ಮಾಡ್ತಿಲ್ಲ ಆಮೇಲೆ ಬೈ ಹರ್ಟ್ ಮಾಡುವಂತ ಪದ್ಧತಿ ಅದು ಕೂಡ ಒಂದು ಇದು ಡ್ರಾಬ್ಯಾಕ್ ಗೆ ಕಾರಣ ಆಗಬಹುದು ಖಂಡಿತ ನೋಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವ್ರು ಹೇಳೋದು ಇಷ್ಟೇ ಶಾಲೆಗಳಲ್ಲಿ ನಾವೇನ್ ಬರೆಸ್ತೀವಿ ಅದನ್ನ ಕಲ್ತ್ಕೊಂಡು ಹೋಗಿ ನೋಡಿ ಶಿಕ್ಷಣದ ಮೂಲ ಉದ್ದೇಶನೇ ವಿವೇಚನೆ ಮಾಡೋದನ್ನ ಕಲಿಸೋದು ಮಕ್ಕಳಿಗೆ ಆ ವಿವೇಚನೆ ಮಾಡೋ ಶಕ್ತಿಯನ್ನ ಇವತ್ತು ಹಾಳು ಮಾಡ್ತಿರೋರೆ ಶಿಕ್ಷಕರು
ಮತ್ತು ಪೋಷಕರು. ಒಂದು ಕ್ವೆಶನ್ ಇರುತ್ತೆ, ಆ ಪ್ರಶ್ನೆಗೆ ಒಂದು ನಾಲ್ಕು ಲೈನ್ ಆನ್ಸರ್ ಇರುತ್ತೆ. ಇದನ್ನು ಬಾಯೋಟ್ ಮಾಡ್ಕೊಂಡು ಹೋಗ್ತೀರಾ, ಇನ್ನೇನು ಮಾಡ್ಕೊಂಡು ಹೋಗ್ತೀರಾ, ಅದು ನಿಮ್ಮನೆ ಬರ ಎಕ್ಸಾಮಲ್ಲಿ ಬರೀವಿ ಅಂತ ಹೇಳಿ ಕಳಿಸಿರ್ತಾರೆ. ಮಕ್ಕಳು ಅದನ್ನೇ ಮಾಡ್ತಾರೆ. ಆದರೆ ಆ ಪ್ರಶ್ನೆಗೆ ಸ್ವತಃ ತಾವೇ ವಿದ್ಯಾರ್ಥಿಗಳು ಉತ್ತರ ಬರೆಯುವ ಎಬಿಲಿಟಿಯನ್ನು ಯಾವುದೇ ಟೀಚರ್ ಇವತ್ತು ಮಕ್ಕಳಲ್ಲಿ ಬೆಳೆಸ್ತಿಲ್ಲ. ನೋ ರೆಡಿ ಯುನೋ ಡೈಜೆಸ್ಟ್ ಬೇಕು, ಗೈಡ್ಸ್ ಬೇಕು, ಬುಕ್ಸ್ ಬೇಕು, ನೋಟ್ಸ್ ಬೇಕು, ಟ್ಯೂಷನ್ ಬೇಕು, ಎಲ್ಲ ಬೇಕು. ಈ ಎಲ್ಲ ಸಿಸ್ಟಮ್ ಏನು ಮಾಡ್ತಿದೆ, ಮಕ್ಕಳಲ್ಲಿ ಬರಬೇಕಾಗಿದ್ದಂಥ ವಿವೇಚನಾ ಶಕ್ತಿಯನ್ನು ಕಿತ್ಕೋತಾರೆ, ಕ್ರಿಯೇಟಿವಿಟಿ ಅಂತ ಹಾಳಾಗ್ತದೆ. ಸೊ ಇದಿಷ್ಟು ಪ್ರಾಬ್ಲಮ್ ಇಟ್ಕೊಂಡಾಗ ಮಕ್ಕಳು ಕಲಿಯೋದಕ್ಕೆ ಹೇಗೆ ಸಾಧ್ಯ, ಆಸಕ್ತಿ ಹೇಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ದೊಡ್ಡ ಸಮಸ್ಯೆಗೆ ನಾವೆಲ್ಲರೂ ಉತ್ತರಿಸಬೇಕಾಗಿದೆ. ಸೊ ನಾವು ಚರ್ಚೆ ಮಾಡ್ತಿದ್ವಿ, ನಾನು ನಿಮ್ಗಾಗಲೇ ಟೀಚರ್ಸ್ ರಿಲೇಟೆಡ್ ಪ್ರಾಬ್ಲಮ್ ಹೇಳಿದೆ. ಈಗ ಸ್ಟೂಡೆಂಟ್ಸ್ಗಳಿಂದ ಏನೇನು ಮಿಸ್ಟೇಕ್ಸ್ ಆಗ್ಬೋದು ಅಂತ ನೋಡೋಣ. ಒಂದು ಮುಖ್ಯವಾದ ಕಾರಣ ಅವರ ದೈಹಿಕ ಮತ್ತು ಮಾನಸಿಕ ಕ್ಷಮತೆ. ಕೆಲವು ವಿದ್ಯಾರ್ಥಿಗಳಿಗೆ ದೈಹಿಕ ಕ್ಷಮತೆ ಇರಲ್ಲ, ಕೆಲವು ವಿದ್ಯಾರ್ಥಿಗಳಿಗೆ ಮಾನಸಿಕ ಕ್ಷಮತೆ ಇರಲ್ಲ. ಸೊ ಇದು ಒಂದು ಕಾಮನ್ ಪ್ರಾಬ್ಲಮ್, ಬಟ್ ಎಲ್ರಿಗೂ ಇರಲ್ಲ, ಎಲ್ಲೋ ರೇರ್ ಕೇಸಲ್ಲಿ ಇರುತ್ತೆ. ಹವೆವರ್ ಈ ಥರ ಸಮಸ್ಯೆಗಳಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ದೈಹಿಕ ಸಮಸ್ಯೆ ಇದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಮಾನಸಿಕ ಸಮಸ್ಯೆ ಇದೆ. ಮಾನಸಿಕ ಸಮಸ್ಯೆ ಅಂದರೆ ದಯಮಾಡಿ ಯಾರು ಯಾವುದೋ ಎಕ್ಸ್ಟ್ರೀಮ್ ಲೆವೆಲ್ಗೆ ಯೋಚನೆ ಮಾಡಬೇಡಿ. ಭಾಳ ಸರಳವಾದ ಸಮಸ್ಯೆಗಳಾದ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಸಿಯಾ ಸಮಸ್ಯೆ ಇದ್ದರೆ ಸಾಕು, ಒ ಸಿ ಡಿ ಇದ್ದರೆ ಸಾಕು, ಎ ಡಿ ಎಚ್ ಡಿ ಇದ್ದರೆ ಸಾಕು, ಮಕ್ಕಳು ಓದೋಕ್ಕಾಗಲ್ಲ. ನಾವು ಲಾಸ್ಟ್ ವೀಕ್ ಕೂಡ ನಾವು ಅಡ್ವರ್ಸ್ ಎಫೆಕ್ಟ್ ಬಗ್ಗೆ ನಾವು ಮಾತಾಡಿದ್ವಿ. ಅಡ್ವರ್ಸ್ ಎಫೆಕ್ಟ್ ಆದಾಗ ಮೆಂಟಲಿ ಮಕ್ಕಳು ಡಿಸ್ಟರ್ಬ್ ಆಗಿರ್ತಾರೆ. ಇದೆಲ್ಲವನ್ನೂ ಸಹ ಶಾಲೆಯಲ್ಲಿ ಮುಕ್ತವಾಗಿ ಅವರು ಹೇಳ್ಕೊಳ್ಳೋಕ್ಕಾಗದೇ ಇರ್ಬೋದು. ಸೊ ಮಾನಸಿಕವಾಗಿ ಮಕ್ಕಳು ದೌರ್ಬಲ್ಯ ಹೊಂದಿದ್ದಾಗ, ಅವರು ಆ ಥರದ ಸಮಸ್ಯೆಗಳನ್ನ ಎದುರಿಸಿದ್ದಾಗ ನ್ಯಾಚುರಲಿ ಅವರು ಆಸಕ್ತಿಯನ್ನು ಕಳ್ಕೊಳ್ಳಬೇಕಾಗುತ್ತೆ. ಆದರೆ ಜಾಗೃತ ಸಮಾಜ ಮತ್ತು ಶಿಕ್ಷಕರು ಏನು ಮಾಡಬೇಕು, ಮೊದಲು ಅದನ್ನು ಅಡ್ರೆಸ್ ಮಾಡಬೇಕು. ಅದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಮತ್ತು ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ, ಅವ್ರಿಗಿರೋವಂಥ ಪೊಟೆನ್ಷಿಯಲ್. ವಿದ್ಯಾರ್ಥಿಗಳಿಗೆ ಪೊಟೆನ್ಷಿಯಲ್ ಇರಬೇಕು. ನೋಡಿ, ಪೊಟೆನ್ಷಿಯಲ್ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಓದೋದ್ರಲ್ಲೇ ಮೇಲ್ ಬರಬೇಕು, ಸಾಧನೆ ಮಾಡಬೇಕು ಅಂತಿಲ್ಲ. ಕೆಲವು ಮಕ್ಕಳಿಗೆ ನ್ಯಾಚುರಲಿ ಆ ಪೊಟೆನ್ಷಿಯಲ್ ಇರಲ್ಲ. ಸೊ ಆ ಪೊಟೆನ್ಷಿಯಲ್ ಇಲ್ದಿರೋ ಮಕ್ಕಳಿಂದ ನಿರೀಕ್ಷೆ ಮಾಡುವುದನ್ನು ಮೊದಲು ನಾವು ನಿಲ್ಲಿಸಬೇಕಾಗಿದೆ. ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ನಮಸ್ತೆ. ಹಾ, ಯಾರು ಯಾರು ಮಾತಾಡ್ತಾ ಇರೋದು? ನಾನು ಸ್ಫೂರ್ತಿ. ಸ್ಫೂರ್ತಿ, ಎಲ್ಲಿಂದ ಮಾತಾಡ್ತಾ ಇರೋದು ಸ್ಫೂರ್ತಿ? ರವಿ ಸರ್ ಇದ್ದಾರೆ, ನಿಮ್ ಪ್ರಶ್ನೆನ ಕೇಳ್ಬೋದು ಸ್ಫೂರ್ತಿ. ಹಾ ಹೇಳಿ ಮೇಡಮ್, ಹೇಳಿ, ನಿಮ್ ಪ್ರಶ್ನೆ ಕೇಳಿ, ಮಾತಾಡಿ. ಹಲೋ ಹೇಳಿ, ಪ್ರಶ್ನೆ ಕೇಳಿ. ಹಾ, ಪ್ರಶ್ನೆ ಕೇಳಿ ಸ್ಫೂರ್ತಿ. ಜ್ಞಾನ ಹೆಚ್ಚುವುದು ಹೇಗೆ, ನಾಲೆಡ್ಜ್ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತೇಳ, ಹೇಗೆ ಅಂತೇಳಿ ನಿಮ್ ಪ್ರಶ್ನೆ. ನೋಡಿ, ನೀವು ಏನನ್ನೇ ಕಲ್ತರು ನಿಮಗೆ ಜ್ಞಾನ ಹೆಚ್ಚಾಗುತ್ತೆ. ಜ್ಞಾನ ಅನ್ನೋದು ಶಿಕ್ಷಣದಿಂದಲೂ ಬರುತ್ತೆ, ಜೀವನದಿಂದಲೂ ಬರುತ್ತೆ, ಮೌಲ್ಯಗಳಿಂದ ಬರುತ್ತೆ, ಆದರ್ಶದಿಂದ ಬರುತ್ತೆ. ನೀವು ಯಾವ ಥರದ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂತಿದ್ದೀರಾ? ನೀವು ಹೆಚ್ಚು ಹೆಚ್ಚು ಕಲಿತಾ ಹೋದಂತೆಲ್ಲ ನಿಮಗೆ ಜ್ಞಾನ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಶಾಲೆಯಲ್ಲೂ ಕಲಿಬೋದು, ಸಮಾಜದಿಂದ ಕಲಿಬೋದು, ಜನಗಳಿಂದ ಕಲಿಬೋದು, ಪರಿಸರದಿಂದ ಕಲಿಬೋದು, ಪ್ರಾಣಿಗಳಿಂದ ಕಲಿಬೋದು, ನೈಸರ್ಗಿಕವಾಗಿ ಕಲಿಬೋದು. ಸೊ ಕಲಿಯೋದಕ್ಕೆ ಹಲವಾರು ವಿಧಾನಗಳಿದೆ. ಸೊ ನೀವು ಯಾವ ರೀತಿಯ ಜ್ಞಾನವನ್ನು ಹೆಚ್ಚಿಸ್ಕೋಬೇಕು ಅಂತಿದ್ದೀರಾ, ಆ ವಿಷಯದಲ್ಲಿ ಅಧ್ಯಯನ ಮಾಡಿ, ನಿಮಗೆ ಖಂಡಿತವಾಗ್ಲೂ ನಾಲೆಜ್ ಸಿಕ್ಕೇ ಸಿಗುತ್ತೆ. ಬಹುಶಃ ಅವರ ಪ್ರಶ್ನೆ ತುಂಬಾ ಎಲಾಬ್ರೇಟೆಡ್ ಆಗಿತ್ತು, ಅದನ್ನ ಬಹಳ ಸಂಕ್ಷಿಪ್ತವಾಗಿ ಆನ್ಸರ್ ಮಾಡೋದು ಕೂಡ ಕಷ್ಟ. ನಾವು ಸ್ಟೂಡೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಕೆಲವು ಸಾರಿ ಮಕ್ಕಳು ಆಸಕ್ತಿ ಕಳ್ಕೊಳ್ಳೋದಕ್ಕೆ ಕಾರಣ ಡಿಸ್ಟ್ರಾಕ್ಷನ್ಸ್ ಕೂಡ ಆಗಿರುತ್ತೆ. ಈಗ ಮನೆಗೆ ಬರ್ತಾರೆ ಮಕ್ಕಳು, ಆಲ್ರೆಡಿ ಟಿವಿ ಚಾಲು ಇರುತ್ತೆ, ಯಾರೋ ಬಿಸಿ ಇರ್ತಾರೆ. ಮಕ್ಕಳು ಓದಬೇಕು ಅಂತ ಅನ್ಸಿದ್ರು, ಇದೊಂದು ನೋಡ್ಕೊಂಡು ಹೋಗ್ಬಿಡೋಣ, ಅದೊಂದು ಓಕೆ, ಅದಷ್ಟೆಲ್ಲ ಮನ್ಸು ಮಾಡಿಕೊಂಡು ಓದಕ್ಕೆ ಕೂತ್ಕೊಂಡ್ರು. ಕೆಲವು ಸಾರಿ ಪೋಷಕರು ಅನಿವಾರ್ಯ ಕಾರಣದಿಂದ ಅಂಗಡಿ ಕಳಿಸ್ಬೇಕಾಗ್ಬೋದು, ಅಥವಾ ಸ್ನೇಹಿತರು ಬಂದು ಆಟಕ್ಕೆ ಕರಿಬಹುದು, ಅಥವಾ ಫೇಸ್ಬುಕ್ ವಾಟ್ಸಪ್ ಥರದ ಮೊಬೈಲ್ ಅಪ್ಲಿಕೇಶನ್ಸ್ ನಮ್ಮನ್ನು ಪುಲ್ ಮಾಡ್ತಿರ್ಬೋದು. ಸೊ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇದೆ ಇವತ್ತು ಮಕ್ಕಳಿಗೆ. ಸೊ ಈ ಡಿಸ್ಟ್ರಾಕ್ಷನ್ಸ್ ಏನಾಗ್ತಿದೆ, ಮಕ್ಕಳು ಆಸಕ್ತಿಯನ್ನು ಬೆಳೆಸ್ಕೊಳ್ದೇ ಇರೋದಕ್ಕೆ ಕಾರಣ ಎಜುಕೇಷನ್ ಮೇಲೆ. ಆಸಕ್ತಿಯಂತೂ ಇದ್ದೇ ಇದೆ, ಆದರೆ ಅದು ಎಜುಕೇಷನ್ ಮೇಲೆ ಬರ್ತಿಲ್ಲ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ, ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ಪಷ್ಟ ಗುರಿ ಇಲ್ಲದೇ ಇರೋದು. ಸೊ ಗುರಿನ ಅಂದರೆ ನಾನು ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಿಲ್ಲದಿದ್ದರೆ ಯಾವತ್ತು ಬೇಕಾದ್ರೂ ಹೋದ್ರೆ ಆಗುತ್ತೆ ಅನ್ನೋ ಮನೋಭಾವ ವಿದ್ಯಾರ್ಥಿಗಳಲ್ಲಿರುತ್ತೆ. ಸೊ ಆದ್ದರಿಂದ ಏನಾಗ್ತಿದೆ, ಈ ಎಲ್ಲ ಅಂಶಗಳಿಂದ ಶಿಕ್ಷಕರಷ್ಟೇ ಈಕ್ವಲ್ ಆಗಿ ವಿದ್ಯಾರ್ಥಿಗಳು ಸಹ ಕಾರಣಕರ್ತರಾಗಿದ್ದಾರೆ, ಇಂಟ್ರೆಸ್ಟ್ಗಳನ್ನು ಕಳ್ಕೊಂಡಿದ್ದಾರೆ. ಸರ್, ಅನೇಕ ಕಾರಣಗಳನ್ನು ನೀವು ಹೇಳಿದ್ರಿ,
ಈಗ ಶಿಕ್ಷಣ ಕ್ಷೇತ್ರದ ಪದ್ಧತಿಯ ಪಾತ್ರ ಏನು ಈ ಆ ಮಕ್ಕಳು ಆಸಕ್ತಿ ಕಳ್ಕೊಳ್ಳೋದಕ್ಕೆ ಶಿಕ್ಷಣ ಕ್ಷೇತ್ರದ ಇದೇನು ಪ್ರಮುಖ ಪಾತ್ರ ಏನು ನೋಡಿ ಇದನ್ನ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಒಂದು ಅಂಶನ ಗಮನಿಸೋಣ ಸುಮಾರು ಒಂದು 200 ವರ್ಷಗಳ ಹಿಂದೆ ಕಾರ್ ವ್ಯವಸ್ಥೆ ಬಹುಶಃ ಇರಲಿಲ್ಲ ಅಂತ ಅನಿಸುತ್ತೆ ಅಥವಾ ಬರೀ ಶ್ರೀಮಂತರ ಇದಾಗಿತ್ತು ಆಮೇಲೆ ನಂತರ ಟ್ರೈನ್ ಬಂತು ಆಮೇಲೆ ಅಂಬಾಸಿಡರ್ ಕಾರು ಪದ್ಮಿನಿ ಪ್ರೀಮಿಯರ್ ಅಂತ ಕಾರ್ ಬಂತು ಇವತ್ತು ಲೇಟೆಸ್ಟ್ ಕಾರ್ಸ್ಗಳು ಬಂದಿವೆ ಆದರೆ ಈ ಟೆಕ್ನಾಲಜಿ ತಂತ್ರಜ್ಞಾನ ಬದಲಾದಂಗೆ ಒಂದು ಬದಲಾಗಬೇಕಾಗಿತ್ತು ಅದು ಯಾವುದು ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಪದ್ಧತಿ ಟ್ರೈನ್ ಕಾಲದಿಂದ ಹಿಡಿದು ಕಲ್ಲಿದ್ದಲಿನಿಂದ ನಡೆತಿದ್ದ ಟ್ರೈನ್ ಕಾಲದಿಂದ ಇವತ್ತು ಬುಲೆಟ್ ಟ್ರೈನ್ಗೆ ನಾವು ಆಲ್ರೆಡಿ ಬಂದಿದ್ದೀವಿ ಬಟ್ ಇವತ್ತಿಗೂ ಸಹ ಶಿಕ್ಷಣ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಸೊ ಇವತ್ತಿನ ಮಕ್ಕಳಿಗೆ ಚಾಲೆಂಜಿಂಗ್ ಆಗುವಂತ ಒಂದು ವಾತಾವರಣವನ್ನ ಸೃಷ್ಟಿಸೋದಕ್ಕೆ ನಮ್ಮ ಎಜುಕೇಶನ್ ಸಿಸ್ಟಮ್ ಫೇಲ್ ಆಗಿದೆ ಅನ್ನೋದನ್ನ ನಾವು ಒಪ್ಕೊಳ್ಳಬೇಕಾಗುತ್ತೆ ಸೊ ಇದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ಶಿಕ್ಷಣ ಪದ್ಧತಿಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಅದು ಉದ್ದೇಶವನ್ನ ಶಿಕ್ಷಣವ ಅವರ ಉದ್ದೇಶ ಆಗಿಲ್ಲ ಇವತ್ತು ಸೊ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವರಿಗೆ ಶಿಕ್ಷಣದ ಒಂದು ಮೂಲ ಉದ್ದೇಶ ಗೊತ್ತಿಲ್ಲ ಶಿಕ್ಷಣದ ಪ್ರಚಾರ ಅಥವಾ ಶಿಕ್ಷಣವನ್ನ ಯಾವ ರೀತಿ ಕೊಡಬೇಕು ಅನ್ನುವಂಥ ಒಂದು ಯಾವುದೇ ಕ್ಲಿಯರ್ ಕಟ್ ಆದಂತ ಸ್ಪಷ್ಟತೆ ಇಲ್ಲದೆ ಇರೋದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅತಿ ದೊಡ್ಡ ದೊಡ್ಡ ದೌರ್ಭಾಗ್ಯ ಮತ್ತೆ ಶಿಕ್ಷಣ ಸಂಸ್ಥೆಗಳು ಸ್ಟ್ರೆಸ್ ಕ್ರಿಯೇಟ್ ಮಾಡುವ ಫ್ಯಾಕ್ಟ್ರಿಗಳಾಗ್ತಿದೆ ಶಾಲೆಗೆ ಹೋಗ್ತಿದೆ ಮಗು ಅಂತ ಹೇಳಿದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಮಕ್ಕಳಿಗೆ ಯಾಕೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಶಿಕ್ಷಣ ಸಂಸ್ಥೆ ತೋರಿಸ್ಕೋಬೇಕು ನಮ್ಮ ಶಾಲೆಯಲ್ಲಿ ಇಷ್ಟು ಪರ್ಸೆಂಟ್ ಮಕ್ಕಳು ರಿಸಲ್ಟ್ ತೊಗೊಂಡಿದ್ದಾರೆ ನಮಗೆ 100% ಬಂದಿದೆ 80% ಬಂದಿದೆ 90% ಬಂದಿದೆ ಅವರೆಲ್ಲರೂ ಕೂಡ ಮಕ್ಕಳ ಭವಿಷ್ಯವನ್ನು ಪರ್ಸೆಂಟೇಜಲ್ಲೇ ಅಳಿತಿದ್ದಾರೆ ಸೊ ಈ ಎಲ್ಲಿವರೆಗೆ ಈ ಪದ್ಧತಿ ನೋಡಿ ಬದಲಾಗಲ್ಲ ಖಂಡಿತ ಸಾಧ್ಯ ಇಲ್ಲ ಇದಕ್ಕೆ ನಾನು ಇನ್ನೊಂದು ನಿದರ್ಶನ ಹೇಳಬೇಕಂದ್ರೆ ದಿ ಇಡೀ ವರ್ಲ್ಡಲ್ಲಿ ದಿ ಬೆಸ್ಟ್ ಎಜುಕೇಷನ್ ಸಿಸ್ಟಮ್ ಇರೋದು ಫಿನ್ಲ್ಯಾಂಡಲ್ಲಿ ಫಿನ್ಲ್ಯಾಂಡಲ್ಲಿ ಎಷ್ಟೊಂದು ಇನೋವೇಷನ್ಸ್ ನಡೆಯುತ್ತೆ ಎಷ್ಟೊಂದು ಅದರಲ್ಲಿ ತಂತ್ರಜ್ಞಾನಗಳು ಡೆವಲಪ್ ಆಗ್ತಿದೆ ಅಂತ ಸೈಂಟಿಸ್ಟ್ಗಳು ಚೆಕ್ ಮಾಡಿದಾಗ ಅಲ್ಲಿ ಎಜುಕೇಷನ್ ಸಿಸ್ಟಮ್ನ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ಫಸ್ಟ್ 6 ಇಯರ್ಸು ಎಕ್ಸಾಮಿನೇಷನ್ನೇ ಇರಲ್ಲ ಎಕ್ಸಾಮಿನೇಷನ್ ಇರಲ್ಲ ಅವರು 7th ಸ್ಟ್ಯಾಂಡರ್ಡ್ ಬಂದಮೇಲೆ ಅವ್ರಿಗೆ ಎಕ್ಸಾಮಿನೇಷನ್ ಇರೋದು ಫಸ್ಟ್ 6 ಇಯರ್ಸು ಮಕ್ಕಳು ಬಹಳ ಫ್ರೀಯಾಗಿ ಮುಕ್ತವಾಗಿ ಎಜುಕೇಶನ್ ಕಲಿತಾರೆ ಅದರಲ್ಲಿ ಇನ್ನೋವೇಷನ್ಸ್ ಬರೋದಕ್ಕೆ ಸಾಧ್ಯತೆ ಇದೆ ಭಯ ಇರೋದಿಲ್ಲ ಅಂದ್ರೆ ಆ ಭಯ ಮುಕ್ತ ವಾತಾವರಣವನ್ನ ಸೃಷ್ಟಿಸ್ತಿರೋದೇ ಎಜುಕೇಶನ್ ಸಿಸ್ಟಮ್ ನೀನ್ ಇದ್ರಲ್ಲಿ ಫೇಲ್ ಆಗ್ಬಿಡ್ತೀಯ ನೀನ್ ಕಡಿಮೆ ಮಾರ್ಕ್ಸ್ ತಗೊಂಡ್ರೆ ಈ ತರ ಆಗುತ್ತೆ ನೀನ್ ಇಂಜಿನಿಯರ್ ಹಾಕಾಗಲ್ಲ ನೀನ್ ಡಾಕ್ಟರ್ ಹಾಕಾಗಲ್ಲ ನೀನ್ ಸಂಪಾದನೆ ಮಾಡೋಕ್ಕಾಗಲ್ಲ ಬರೀ ಈ ತರದ ನೆಗೆಟಿವ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ನೇ ನಾವು ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ಗಳ ಮುಖಾಂತರ ಕೊಡ್ತಿದ್ದೀವಿ ಈ ಶಿಕ್ಷಣ ಕ್ಷೇತ್ರ ಯಾವ ರೀತಿ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಬೇಸಿಕಲಿ ಮಕ್ಕಳು ಪುಸ್ತಕ ತಗೊಂಡು ಹೋಗ್ತಾರಲ್ಲ ಸರ್ ಹೊರಲಾರ್ದೆ ಹೊರತಾರೆ ಸಣ್ಣ ಮಕ್ಕಳು ಅಷ್ಟೊಂದು ಪುಸ್ತಕ ತಗೊಂಡು ಬೆನ್ನು ಬಾಗುತ್ತೆ ದೈಹಿಕವಾಗಿನೂ ಕೂಡ ಅವ್ರಿಗೆ ಬಹಳ ತೊಂದರೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬೇಸಿಕಲಿ ಇಲ್ಲಿಂದನೇ ಪುಸ್ತಕ ತಗೊಂಡು ಹೋಗೋದ್ರಿಂದನೇ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ ಖಂಡಿತ ನೋಡಿ ಅಮೆರಿಕದಲ್ಲಿ ಒಂದು ಹೊಸದು ಪ್ರೀ ಸ್ಕೂಲ್ ಚೈನ್ ಓಪನ್ ಆಗಿದೆ ಆ ಪ್ರೀ ಸ್ಕೂಲ್ ಚೈನ್ ಅಲ್ಲಿ ಎಲ್ ಕೆ ಜಿ ಮಗುಗೆ ಲ್ಯಾಪ್ಟಾಪ್ ಪ್ರಿಪೇರಿ ಮಾಡೋದು ಕಲಿಸಿದ್ದಾರೆ ABCD ಕಲಿಸ್ತಿಲ್ಲ ಅಲ್ಲಿ ಲ್ಯಾಪ್ಟಾಪ್ ಪ್ರಿಪೇರಿ ಮಾಡೋದು ಕಲಿಸ್ತಿದ್ದಾರೆ ಬಹುಶಃ ಆ ಮಗು 3rd ಸ್ಟ್ಯಾಂಡರ್ಡ್ ಬರೋಷ್ಟೊಳಗೆ ಅದೇ ಶಾಲೆಯಲ್ಲಿ ಇದ್ರೆ ಕಂಪ್ಯೂಟರ್ನ ರಿಪೇರಿ ಮಾಡುವ ಕಂಪ್ಲೀಟ್ ನಾಲೆಜ್ ಆ ಮಗುಗೆ ಬಂದಿರುತ್ತೆ ಸೊ ನಾನು ಯಾಕೆ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾವಿನ್ನೂ ಒಂದಷ್ಟು ಟ್ರೆಡಿಷನಲ್ ಸಿಸ್ಟಮ್ ಅನ್ನು ನಮ್ಮ ದೇಶದಲ್ಲಿ ನಾವು ಸ್ವತಃ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಜುಕೇಷನಲ್ಲಿ ಇನ್ನೋವೇಷನ್ ಬಂದರೂ ಕೂಡ ಅದು ಸಂಪೂರ್ಣವಾಗಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗಿಲ್ಲ ಇನ್ನು ಅಪ್ಗ್ರೇಡ್ ಆಗಿಲ್ಲ ಮತ್ತೆ ಈ ಶಿಕ್ಷಣ ಪದ್ಧತಿ ಇನ್ನೊಂದು ದೊಡ್ಡ ದುರಂತ ಏನಂತ ಹೇಳಿದ್ರೆ ಡಿಫಿಕಲ್ಟ್ ಸಿಲಬಸ್ ಹಾಗಂತೇಳಿ ಅದೇನು ಅಪ್ಡೇಟೆಡ್ ಕೂಡ ಅಲ್ಲ ಆದ್ರೆ ಡಿಫಿಕಲ್ಟ್ ಸಿಲಬಸ್ ಹೆಚ್ಚು ಹೊರೆಯನ್ನು ಹೊರಸೋದೇ ಮಕ್ಕಳಿಗೆ ಶಿಕ್ಷಣ ಅಂತ ತಿಳ್ಕೊಂಡಂಗಿದೆ ಇವತ್ತಿನ ಶಿಕ್ಷಣ ಪದ್ಧತಿ ಯಾಕೆ ಇದಾಗ್ತಿದೆ ಅಂತ ಹೇಳಿದ್ರೆ ನೀಡ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ಅಲ್ಲ ನಮ್ದು ಈಗ ಉದಾಹರಣೆಗೆ ಒಬ್ಬ ರೈತ ಬಂದು ಶಾಲೆಗೆ ಬಂದ್ರೆ ಅವನಿಗೆ ಹಿಸ್ಟ್ರಿ ಕಲಿಸೋದು ಮತ್ತೆ ಮ್ಯಾಥ್ಸ್ ಕಲಿಸೋದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡುವ ಸೈಂಟಿಫಿಕ್ ವಿಧಾನ ಕಲಿಸೋ ಒಂದು ಅವಕಾಶ ಆಗಬೇಕು ಒಬ್ಬ ಏನೋ ಗೋಲ್ಡ್ ಸ್ಮಿತ್ ಶಾಲೆಗೆ ಬಂದ್ರೆ ಹಿಸ್ಟ್ರಿ ಮ್ಯಾಥಮೆಟಿಕ್ಸ್ ಪೊಲಿಟಿಕಲ್ ಸೈನ್ಸ್ ಜೊತೆಗೆ ಚಿನ್ನದ ಕೆಲಸ ಮಾಡೋದನ್ನು ಕಲಿಸೋ ಅಂತ ನೀಡ್ ಬೇಸ್ಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ನಮಗೆ ಬೇಕು ಈಗ ಯಾವುದೋ ವ್ಯಕ್ತಿಗೆ ಯಾವ್ದ್ರಲ್ಲೂ ಆಸಕ್ತಿ ಇದೆ ಅವ್ನು ಫೋರ್ಸ್ಫುಲಿ ಮ್ಯಾಥ್ಸ್ ಕಲಿ ಫೋರ್ಸ್ಫುಲಿ ಹಿಸ್ಟ್ರಿ ಕಲಿ ಅಂದಾಗ ಆಸಕ್ತಿ ಬರೋದಕ್ಕೆ ಸಾಧ್ಯ ಇಲ್ಲ ಅವರ ಆಸಕ್ತಿಯೆಲ್ಲ ಬೇರೆ ಕಡೆ ಇರುತ್ತೆ ಆದ್ರಿಂದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪೋಷಕರ ಅಷ್ಟೇ ಮುಖ್ಯ ಪಾತ್ರವನ್ನ ಶಿಕ್ಷಣ ಸಂಸ್ಥೆಗಳು ಸಹ ಮುಖ್ಯ ಆಗುತ್ತೆ ಸರ್ ಮುಂದುವರೆದು
ಈಗ ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಯಾವ ಯಾವ ಅಂಶಗಳನ್ನು ಫಾಲೋ ಮಾಡಬೇಕಾಗುತ್ತೆ, ಅದರಲ್ಲಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಏನು ಅಥವಾ ಶಾಲೆಗಳ ಪಾತ್ರ ಏನು ಈ ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನು ಬೆಳೆಸೋದಕ್ಕೆ? ಶಿಕ್ಷಣ ಸಂಸ್ಥೆಗಳು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಸ್ಟ್ರೆಸ್ ಫ್ರೀ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು. ಯಾವುದೇ ಮಗು ಯಾವುದೇ ಥರದ ಒತ್ತಡ ಇಲ್ಲದೆ ಯಾವುದೇ ವಿಷಯವನ್ನು ಅಧ್ಯಯನ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕಾಗುತ್ತೆ. ನನಗನ್ಸುತ್ತೆ ಇವತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಬಂದಿರೋ ಈ ಚಾಯ್ಸ್ ಬೇಸ್ಡ್ ಏನು ಏನು ಎಜುಕೇಷನ್ ಸಿಸ್ಟಮ್ ಇದೆ, ಇದನ್ನು ಶಾಲೆಗಳಲ್ಲೂ ಸಹ ಕೆಲವು ಹಂತಕ್ಕೆ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ನಾನು ಗಮನಿಸಿರೋ ಹಾಗೆ NIOS ಮತ್ತು ಈ ಥರದ ನ್ಯಾಷನಲ್ ಬೋರ್ಡ್ಗಳಲ್ಲಿ SSLC ಮಕ್ಕಳಿಗೆ ಅವರಿಗೆ ಬೇಕಾದಂಥ ಸಬ್ಜೆಕ್ಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ಇದೆ. ಸಪೋಸ್ ಮ್ಯಾಥ್ಸ್ ಕಷ್ಟ ಅಂತ ಹೇಳಿದ್ರೆ ಮ್ಯಾಥ್ಸ್ ಬಿಟ್ಟು ಡ್ರಾಯಿಂಗು, ಸಪೋಸ್ ಡ್ರಾಯಿಂಗ್ ಕಷ್ಟ ಅಂದರೆ ಡ್ರಾಯಿಂಗ್ ಬಿಟ್ಟು ಇನ್ಯಾವುದೋ ಸಬ್ಜೆಕ್ಟ್ ತಗೊಳ್ಳೋ ಅವಕಾಶ ಇದೆ. ಅದನ್ನು ಯಾಕೆ ನಾವು ಅದು ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಿ ಮಕ್ಕಳಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾತ್ರ ಓದೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅನ್ನೋ ಒಂದು ಚಿಂತನೆ ಮಾಡಬೇಕಾಗುತ್ತೆ. ಒಂದು ಕರೆ ಇದೆ ಸರ್, ನೋಡ್ಬರೋಣ. ಹಲೋ, ನಮಸ್ತೆ ರೂಪಾ ಅವರೇ, ಎಲ್ಲಿಂದ ಮಾತಾಡ್ತಾ ಇರೋದು ರೂಪಾ ಅವರೇ? ಮಂಡ್ಯದಿಂದ. ರವಿಕುಮಾರ್ ಅವರು ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು ರೂಪಾ ಅವರೇ. ಬಹುಶಃ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಲ್ಲ ಮಗು, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಲ್ಲ ಮಗು ಈಗ. ಓಕೆ, ಈ ಎಲ್ಲಿವರೆಗೆ ಕಲ್ತಿದ್ದಾರೆ? ಈ ಎಲ್ಲಿವರೆಗೆ ಕಲ್ತಿದೆ ಮಗು? ಆಯಿಂದ ಅಮ್ಮವರೆಗೆ ಕಲ್ತಿದ್ದಾರ? ಆಯಿಂದ ಲಾ ಕಲ್ತಿದ್ದಾರ? ABCD ಎಷ್ಟು ಅಕ್ಷರ ಬರುತ್ತೆ ಹೇಳುತ್ತೆ? ಓಕೆ, ABCD ಎಷ್ಟು ಅಕ್ಷರ ಕಲ್ತಿದೆ? A to Z ಕಲ್ತಿದ್ದಾರ ಅಥವಾ A to M ಕಲ್ತಿದ್ದಾರ? ಹಾಂ, ಓಕೆ. ನಂಬರ್ಸ್ ಎಷ್ಟು ಕಲ್ತಿದೆ ಮಗು? 1 to 50, 1 to 20? ಮೇಡಮ್, ಮಗು ಕರೆಕ್ಟಾಗಿ ಕಲ್ತಿದೆ, ಮಗು ಕರೆಕ್ಟಾಗಿ ಕಲ್ತಿದೆ. ನೋಡಿ, ಈ 6 ವರ್ಷದ ಮಕ್ಕಳಿರ್ತಾರಲ್ಲ, ಅವರು ಬೇರೆ ಮಕ್ಕಳ ಥರ ಕೂತ್ಕೊಂಡು ಓದಬೇಕಾಗಿಲ್ಲ. ಅದು ನಾನು ಆವಾಗವಾಗ ಹೇಳ್ತೇನೆ ಇರ್ತೀನಿ, ಅದು ಒಂಥರ 6 ವರ್ಷದ ಮಕ್ಕಳಿರ್ತಾರಲ್ಲ, ಅವರು ಮ್ಯಾಗ್ನೆಟ್ಸ್ ಇದ್ದಂಗೆ. ನೀವು ಎನ್ವಿರಾನ್ಮೆಂಟಲ್ಲಿ ಏನನ್ನೇ ಮಾಡಿದ್ರು ಅವ್ರು ಗ್ರಾಸ್ಪ್ ಮಾಡ್ಕೋತಾ ಇರ್ತಾರೆ. ಆದ್ದರಿಂದ ಎಜುಕೇಷನ್ ಅಲ್ಲ, ಒಳ್ಳೆಯದಾದರೂ ಅಷ್ಟೇ ಕೆಟ್ಟದಾದರೂ ಅಷ್ಟೇ, ಅವರೊಂಥರ ತುಂಬ ಪವರ್ಫುಲ್ ಮ್ಯಾಗ್ನೆಟ್ಸ್ಗಳವರು. ಎನ್ವಿರಾನ್ಮೆಂಟಲ್ಲಿ ಏನೇ ಆದರೂ ಅದನ್ನು ಗ್ರಾಸ್ಪ್ ಮಾಡುವ ನ್ಯಾಚುರಲ್ ಎಬಿಲಿಟಿ ಅವ್ರಿಗಿರುತ್ತೆ. ಆದ್ದರಿಂದ ತುಂಬ ಕಾನ್ಷಿಯಸ್ ಆಗಬೇಡಿ, ಮಗು ಓದ್ತಿಲ್ಲ ಅಂತ ನೀವು ತುಂಬ ಕಾನ್ಷಿಯಸ್ ಆಗಬೇಡಿ. ಮಗುಗೆ ಇನ್ನೂ ಭಾಳ ಚಿಕ್ಕ ವಯಸ್ಸಿದೆ, ಬಟ್ ನೀವೇನು ಮಾಡ್ಬೋದು, ಮಗು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳದೆ ಹೋಗಲಿ, ಮಗು ರಿಪ್ಲೈ ಮಾಡಲಿ ರಿಪ್ಲೈ ಮಾಡದೆ ಹೋಗಲಿ, ನೀವು ಹೇಳಬೇಕು ಅಂತಿರೋದನ್ನೆಲ್ಲ ಮಗುಗೆ ಹೇಳಿ. ಈಗ ಉದಾಹರಣೆಗೆ ನೀವು ಹೇಳ್ಕೊಡ್ತಿರ್ತೀರ, ಮಗು ನಿಮ್ಮ ಮಾತು ಕೇಳಿಸ್ಕೊತಾ ಇರುತ್ತೆ, ಆದರೆ ಅದು ನಿಮಗೆ ರೆಸ್ಪಾಂಡ್ ಮಾಡ್ತಿರಲ್ಲ. ನೀವು ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಮಗು ಕೇಳಿಸ್ಕೊತಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ, ಮಗು ಕೇಳಿಸ್ಕೊತಾ ಇರುತ್ತೆ. ನೀವು ಹೇಳಬೇಕಾಗಿದ್ದನ್ನು ಹೇಳಿ ಮುಗಿಸ್ಬಿಡಿ ಮಗುಗೆ. ಆಯಿಂದ ಕೊನೆ ಅಕ್ಷರ ತನಕ ಹೇಳ್ಕೊಡಿ, A to Z ಹೇಳ್ಕೊಡಿ, ನಂಬರ್ 1 to 100 ಹೇಳ್ಕೊಡಿ, 19th ಟೇಬಲ್ ಹೇಳ್ಕೊಡಿ, ಕಲಿಯುತ್ತೆ ಮಗು. ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ ಹೇಳ್ಕೊಡಿ, ಕಲಿಯುತ್ತೆ ಮಗು. ಮಗುಗೆ ಈ ವಯಸ್ಸಲ್ಲಿ ಯಾವುದು ಕಷ್ಟ ಯಾವುದು ಸುಲಭ ಯಾವುದೇ ಅರಿವಿರಲ್ಲ, ನೀವು ಏನನ್ನು ಬೇಕಾದರೂ ಕಲಿಸ್ಬೋದು. ಈಗ ಅವರು ಮ್ಯಾಗ್ನೆಟ್ಸು, ಬಟ್ ಅದನ್ನು ಹಾಳು ಹೆಂಗೆ ಮಾಡ್ತೀವಿ ಅಂದರೆ, ಈಗಲೇ ನಾವು ಬ್ರ್ಯಾಂಡ್ ಮಾಡಿಬಿಡ್ತೀವಿ ಮಗು, ನಮ್ಮ ಮಗು ಕಲಿತಿಲ್ಲ ಅಂತ. ಈ ಬ್ರ್ಯಾಂಡಿಂಗ್ ಇದೆಯಲ್ಲ, ಅದು ತಪ್ಪಬೇಕು, ನಿಲ್ಲಿಸ್ಬೇಕು. 6 ವರ್ಷದ ಮಗುನ ದಯವಿಟ್ಟು ಬ್ರ್ಯಾಂಡ್ ಮಾಡಬೇಡಿ. ಈಗಲೇ ನೀವು ಪ್ರಯತ್ನ ಪಟ್ಟರೆ, ಈಗ ಆಲ್ರೆಡಿ ಮಗು ಕಲ್ತಿದೆ ಚೆನ್ನಾಗಿ, ನೀವು ಅದನ್ನು ಒಪ್ಕೋಬೇಕು. ಆಯಿಂದ ಅಮ್ಮವರೆಗೆ ಬರ್ತಿದೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಕಲಿಯುತ್ತೆ, ಇನ್ನೂ ವರ್ಷ ಈಗ ಥರ ಸ್ಟಾರ್ಟ್ ಆಗಿದೆ, ಮುಂದೆ ಕಲಿಯುತ್ತೆ. 1 to 18 ತನಕ ಬರುತ್ತೆ ಅಂತ ಹೇಳಿದ್ರಿ, ಒಳ್ಳೆ ಬೆಳವಣಿಗೆ ಅದು. ಮತ್ತು A to M ಅಥವಾ ಮಧ್ಯದಲ್ಲಿ ಕೆಲವು ಅಕ್ಷರಗಳು ಮಿಸ್ ಆದರೂ ಸಹ ಮಗು ಸರಿಯಾಗಿ ಕಲಿತಿದೆ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತು ನೀವು ಏನೋ ಕಾನ್ಷಿಯಸ್ ಆಗಬೇಡಿ, ಮಗುವಿಗೆ ಹೇಳಬೇಕಾಗಿದ್ದನ್ನೆಲ್ಲ ಹೇಳಿ. ಹಾಂ ಹೇಳಿ ಹೇಳಿ ಹೇಳಿ. ಸರ್, ಮಗು ಟ್ಯೂಷನ್ಗೆ ಸೇರ್ಸೋಣ. ಮೇಡಮ್, ನಾನು ನೋಡಿ, ನಾನು ಪರ್ಸ್ನಲಿ ನನಗೆ ಟ್ಯೂಷನ್ಸ್ ಅಂದರೆ ನಾನು ಎಂಜಿನಿಯರ್ಸ್ಗಳಿಗೂ ಟ್ಯೂಷನ್ಗೆ ಹೋಗ್ಬೇಡಿ ಅಂತ ಹೇಳೋದು ನಾನು. ನೋಡಿ, ಟ್ಯೂಷನ್ ಯಾವಾಗ ಬೇಕು ಅಂತ ಹೇಳಿದ್ರೆ, ಬೇಕು ಅನ್ನೋದು ಪ್ರಶ್ನೆನೇ ಇಲ್ಲ, ಟ್ಯೂಷನ್ಸೇ ಬೇಡ. ಅದರಲ್ಲೂ 6 ವರ್ಷದ ಮಗುಗೆ ನೀವು ಹೆಚ್ಚು ಆಟಾಡಿಸ್ಬೇಕು, ಹೆಚ್ಚು ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿಗೆ ತೊಡಗಿಸ್ಬೇಕು, ಆಗ ಮಾತ್ರ ಮಗು ಓದೋದಕ್ಕೆ ಸಾಧ್ಯ. ಇದು ಲಾಜಿಕ್, ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಹೆಚ್ಚು ಮಕ್ಕಳನ್ನು ಈ ವಯಸ್ಸಲ್ಲಿ ಆಟ ಆಡಿಸ್ಬೇಕು, ಹೆಚ್ಚು ಅವರನ್ನು ಸಂತೋಷವಾಗಿಡಬೇಕು,
ಹೆಚ್ಚು ಅವರನ್ನು ಒಳ್ಳೆಯ ವಾತಾವರಣದಲ್ಲಿ ಖುಷಿಯಾಗಿಡುವಂಥ ಪ್ರಯತ್ನ ಮಾಡಬೇಕು ಹೊರತಾಗಿ ನೀವು ಟ್ಯೂಷನ್ ಕಳಿಸಿದಾಗ ಡೆಫಿನೆಟ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಯಾಕೆ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಮಕ್ಕಳ ಮನಸ್ಸು ಚಂಚಲ. ನೀವು ಚಂಚಲ ಇರೋ ಮಕ್ಕಳ ಮನಸ್ಸನ್ನು ನೀವು ಒಂದು ಕಡೆ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಮಕ್ಕಳ ಮನಸ್ಸಿನಲ್ಲಿ ಆಟೋಮೆಟಿಕಲಿ ಒತ್ತಡ ಸೃಷ್ಟಿಯಾಗುತ್ತೆ. ಸೊ ದಯಮಾಡಿ ಮಗು ಎರಡು ಅಕ್ಷರ ಕಡಿಮೆ ಕಲಿತರೂ ಪರವಾಗಿಲ್ಲ, ಇನ್ನೂ ಒಂದು ವರ್ಷ ಎರಡು ವರ್ಷ ಅದನ್ನು ಮುಕ್ತವಾಗಿ ಬಿಡಿ. ಸ್ಕೂಲಿಗೆ ಕಳಿಸೋದು ಓಕೆ, ಈ ವಯಸ್ಸಿನಲ್ಲಿ ಟ್ಯೂಷನ್ಸ್ಗಳು ನಿಜವಾಗಿಯೂ ಅನವಶ್ಯಕ. ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆದರೂ ಪರವಾಗಿಲ್ಲ, ದಯವಿಟ್ಟು ಪೋಷಕರು ಅರ್ಥ ಮಾಡ್ಕೋಬೇಕು, ಪರ್ಸೆಂಟೇಜ್ಗಿಂತ ದೊಡ್ಡದು ನಿಮ್ಮ ಮಗು ಜೀವನ. ಹೌದು, ಓಕೆ ಓಕೆ, ಥ್ಯಾಂಕ್ ಯು. ಒಂದು ವೇಳೆ ಈ ಥರ ಏನಾದರೂ ಆಸಕ್ತಿ ಇಲ್ಲ, ಕಲಿತಾ ಇಲ್ಲ ಮಕ್ಕಳು ಅಂದರೆ ಅದಕ್ಕೆ ಬೇಕಾದಷ್ಟು ಮೆಥಡ್ಗಳಿದೆ. ಹಾಡೋ ಮೂಲಕನೋ ಕಥೆಗಳ ಮೂಲಕನೋ ಹೇಳ್ಕೊಟ್ರೆ ಖಂಡಿತ ಕಲಿತಾರೆ. ಡ್ಯಾನ್ಸ್ ಮೂಲಕ ಬೇಕಾದಷ್ಟು ರೈಮ್ಸ್ ಇದೆ, ಆ ವ್ಯಂಜನಗಳು ಆಲ್ಫಾಬೆಟ್ಸ್ನೆಲ್ಲ ಕಲಿಯೋದು. ನಮ್ಮ ಶಾಲೆಯಲ್ಲಿ ನಾವು ನಮ್ಮದು ಒಂದು ಪ್ರೈ ಸ್ಕೂಲ್ ಇದೆ, ಬೈಟ್ ಗುರುಕುಲ ಅಂತೇಳಿ, ಅಲ್ಲಿ UKG ಸ್ಟೂಡೆಂಟ್ಸ್ಗಳು ನಮ್ಮ ಹತ್ರ ಕೆಲವೇ ಕೆಲವರು ಇರೋದು. ಸೊ ಅವರು, ನಾನು ಇದನ್ನು ಸುಮ್ಮನೆ ಹೇಳ್ಕೊತಿಲ್ಲ, ನಾನು ನಿಜವಾಗ್ಲೂ ಪ್ರಾಕ್ಟಿಕಲಿ ಮಾಡಿರೋದ್ರಿಂದ ಹೇಳ್ತೀನಿ. ಅವರು 2000 ಫ್ಲ್ಯಾಶ್ ಕಾರ್ಡ್ ಹೇಳ್ತಾರೆ, 2000 ಫ್ಲ್ಯಾಶ್ ಕಾರ್ಡು, ವಂಡರ್ಸ್ ಆಫ್ ದಿ ವರ್ಲ್ಡ್ ಹೇಳ್ತಾರೆ, ದೆನ್ 19th ಟೇಬಲ್ ಹೇಳ್ತಾರೆ, 8th ವರೆಗೆ ನಾವು ಉಲ್ಟಾ ಕಲಿಸ್ತಾ ಇದೀವಿ ಅವ್ರಿಗೆ, 18th 19th ಆದ್ಮೇಲೆ 18th ಬರ್ತಾರೆ. ಈ ಕಡೆಯಿಂದ 8th ಟೇಬಲ್ ಈಗ ಆಲ್ರೆಡಿ ಕಲ್ತಿದ್ದಾರೆ UKG ಮಕ್ಕಳು. ಆಯಿಂದ ಅಮ್ಮವರೆಗೆ ಬರೆದು ಕಾಗುಣಿತ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಈಗ ಆಲ್ರೆಡಿ ABCD ಸ್ಮಾಲ್ ಲೆಟ್ರು ಕ್ಯಾಪಿಟಲ್ ಲೆಟ್ರು ಎಲ್ಲ ಮುಗಿಸಿ ಈಗ ಆಲ್ರೆಡಿ ವರ್ಡ್ ಫಾರ್ಮೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಯುನೋ ಇದು ರೈಮ್ಸ್ಗಳನ್ನು ಹೇಳ್ತಾರೆ. ಇದನ್ನೆಲ್ಲ ಹೇಗೆ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಯಾವುದೇ ಮಗುನ ಇವತ್ತವರೆಗೂ ಫೋರ್ಸ್ ಮಾಡಿಲ್ಲ ಓದಿ ಅಂತ. ನಮ್ಮಲ್ಲಿ ಪೇರೆಂಟ್ಸ್ಗಳ ದೊಡ್ಡ ಕಂಪ್ಲೇಂಟ್ ಏನಂದ್ರೆ ನೀವು ಹೋಮ್ವರ್ಕ್ ಕೊಡಲ್ಲ ಅಂತ, ದೊಡ್ಡ ಕಂಪ್ಲೇಂಟ್ ಅದು. ನೀವು ಹೋಮ್ವರ್ಕ್ ಕೊಡಲ್ಲ, ಮಕ್ಕಳು ಯಾವಾಗಲೂ ಆಟ ಆಡ್ತಾ ನಿಂತಿರ್ತಾರೆ ಅಂತ. ಬಟ್ ನಮ್ಗೆ ಗೊತ್ತಿದೆ ಅಂದರೆ ನಾವು ಒಂದು ವಿಶೇಷವಾದ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸ್ಕೊಂಡು ಅವರ ಮಕ್ಕಳ ಸೈಕಾಲಜಿಗೆ ಸೂಕ್ತ ಆಗೋ ಥರ ಮೆಥಡಾಲಜಿನ ನಾವು ಬಳಸಿದ್ದೀವಿ. ನಮ್ಮ ಟೀಚರ್ಗೆ ನಾನು ಹೇಳೋದಿಷ್ಟೇ, ನಾವು ಫ್ಲ್ಯಾಶ್ ಕಾರ್ಡ್ ಮಾಡ್ತಿರ್ತೀವಿ, ದಿವಸ 2000 ಫ್ಲ್ಯಾಶ್ ಕಾರ್ಡ್ ಹೇಳ್ತಾರೆ. ಮಕ್ಕಳು ಕೇಳಿಸ್ಕೋತಿದ್ದಾರ ಕೇಳಿಸ್ಕೋತಿಲ್ವಾ ಯೋಚನೆ ಮಾಡಬೇಡಿ, ಮಕ್ಕಳು ನೋಡ್ತಿದ್ದಾರ ನೋಡ್ತಿಲ್ವಾ ಯೋಚನೆ ಮಾಡಬೇಡಿ. ನೀವು ಹೇಳಿ, A for Apple, B for Ball, C for Cat, ನೀವು ಹೇಳ್ತಾ ಇರಿ. ಮಕ್ಕಳಿಗೆ ಎಂಥ ಗ್ರಾಸ್ಪಿಂಗ್ ಪವರ್ ಇದೆ ಅಂದರೆ ಅದು ಕಿವಿ ಮೇಲೆ ಬಿದ್ದರೆ ಸಾಕು, ಅವ್ರು ಕಲ್ತ್ಕೋತಾರೆ. ಅದು ಅಟೆನ್ಷನ್ ಬೇಕಾಗಿಲ್ಲ, ಹೇಳಿದ್ದನ್ನ ರಿಪೀಟೇ ಮಾಡಬೇಕಾಗಿಲ್ಲ. ಈ ಗೊಂದಲ ತುಂಬ ಜನ ಪೇರೆಂಟ್ಸ್ಗಿದೆ. ಸೊ ಶಿಕ್ಷಣ ಅಂದರೆ UK 1st standard ನನ್ನ ಮಗ IAS ಪಾಸ್ ಮಾಡಿಬಿಡಬೇಕು ಅನ್ನೋ ಒಂದು ಒತ್ತಡವನ್ನು ತಾವೇ ತಗೊಂಡ್ಬಿಡ್ತಾರೆ. ಹೌದು ಹೌದು. ಸೊ ಅದನ್ನು ಬಿಡಬೇಕಾಗಿದೆ. ಸರ್, ಚರ್ಚೆಯಲ್ಲಿ ಈಗ ಮಕ್ಕಳು ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪೋಷಕರ ಹಾಗೆ ಶಿಕ್ಷಕರ ಪಾತ್ರ ಏನು? ಪೋಷಕರು ಮತ್ತು ಶಿಕ್ಷಕರ ಮಹತ್ವವಾದ ಪಾತ್ರ ಜವಾಬ್ದಾರಿ ಇದೆ. ಮೊದಲು ನಾವು ಶಿಕ್ಷಕರ ಪಾತ್ರವನ್ನು ನೋಡೋಣ. ಶಿಕ್ಷಕರು ಏನು ಮಾಡಬೇಕಾಗುತ್ತೆ, ಪ್ರತಿ ವಿದ್ಯಾರ್ಥಿಯನ್ನು ಸಹ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದು ಬೇಸಿಕ್ ಥಿಂಗ್. ಅದು ಪ್ರತಿ ವಿದ್ಯಾರ್ಥಿಯನ್ನು ಅರ್ಥ ಮಾಡ್ಕೋಬೇಕು, ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ವಿಧಾನವನ್ನು ಅಲ್ಲಿ ಗಮನಿಸಿಕೊಂಡು ಆ ವಿಧಾನಕ್ಕೆ ಪೂರಕವಾಗುವಂಥ ಮೆಟೀರಿಯಲ್ಸ್ಗಳನ್ನು ಅಥವಾ ಯುನೋ ಡೆಮಾನ್ಸ್ಟ್ರೇಷನ್ಸನ್ನು ಕೊಡಬೇಕು. ಮತ್ತು ಟೀಚರ್ಸ್ಗಳು ಏನು ಮಾಡಬೇಕಾಗುತ್ತೆ, ಒಂದೇ ವಿಷಯವನ್ನು ಹಲವಾರು ವಿಧಾನದಲ್ಲಿ ಹೇಳ್ಕೊಡುವಂಥ ಪ್ರಯತ್ನ ಮಾಡಬೇಕು. ಈಗ ಉದಾಹರಣೆಗೆ ಏನಾಗ್ತಿದೆ, ನಮ್ಮ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಮೆಥಡ್ ಮಾತ್ರ ಯೂಸ್ ಮಾಡ್ತಿದ್ವಿ. ಯಾವುದೋ ಕೆಲವು ಶಾಲೆಗಳಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಥವಾ ಈ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ಏನು ಬಂದಿದೆ ಅದು ಉಪಯೋಗಿಸ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಪ್ರಾಜೆಕ್ಟ್ಸ್ಗಳು, ಸೆಮಿನಾರ್ಗಳು, ಅಸೈನ್ಮೆಂಟ್ಸ್ಗಳು, ಮಕ್ಕಳನ್ನು ಎಂಗೇಜ್ ಮಾಡುವಂಥ, ಅವರಲ್ಲಿ ಆಸಕ್ತಿ ಇರುವ ಇಂಟ್ರೆಸ್ಟ್ ಇರುವಂಥ ಸ್ಕಿಲ್ಸನ್ನು ಡೆವಲಪ್ ಮಾಡೋ ಥರ ಆ್ಯಕ್ಟಿವಿಟೀಸ್ಗಳನ್ನು ಪುಷ್ ಮಾಡಬೇಕು ಮಕ್ಕಳಿಗೆ. ಬಟ್ ಅದು ಆಗ್ತಿಲ್ಲ ಇವತ್ತು, ಆಗ್ತಿಲ್ಲ. ಮತ್ತು ಎರಡನೇ ಇನ್ನೊಂದು ಅಂಶ ಏನಂದರೆ ಟೀಚರ್ಸ್ ಮಾಡಬೇಕಾಗಿರೋದು, ಸೂಕ್ತವಾದ ರಿವಾರ್ಡ್ ಸಿಸ್ಟಮನ್ನು ಐಡೆಂಟಿಫೈ ಮಾಡಬೇಕು. ಮಕ್ಕಳನ್ನು ಉತ್ತೇಜನಗೊಳಿಸ್ಬೇಕು ಅಂತ ಹೇಳಿದ್ರೆ, ಈಗ ನಾನು 1st rank ತೊಗೊಂಡ್ರೆ ನನಗೇನು ಸಿಗುತ್ತೆ ಅನ್ನೋ ನನಗೆ ಗೊತ್ತಿರಬೇಕು. ಹೌದು, ನಾನು 2nd rank ತೊಗೊಂಡ್ರೆ ನನಗೇನು ಸಿಗುತ್ತೆ ಅಂತ ಗೊತ್ತಿರಬೇಕು. 100 out of 100 ತೊಗೊಂಡ್ರೆ ನನಗೇನು ಸಿಗುತ್ತೆ ಅಂತ ಗೊತ್ತಿರಬೇಕು. ಬಟ್ ಇವತ್ತು ಅದನ್ನು ಐಡೆಂಟಿಫೈ ಮಾಡುವಂಥ ವಿಧಾನಗಳು ನಮ್ಮ ಸೊಸೈಟಿಲಿ ಇಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇಲ್ಲ. ಬಹುಶಃ 1st rank ಅಂತ ಕೆಲವು ಶಾಲೆಗಳಲ್ಲಿ ಮಾಡ್ತಾರೆ, ಬ್ಯಾಡ್ಜ್ ಕೊಡ್ತಾರೆ, ಅವ್ರಿಗೆ ರ್ಯಾಂಕ್ ಕೊಡ್ತಾರೆ. ಬಹುಶಃ ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಸೋಷಿಯಲ್ ಐಡೆಂಟಿಟಿ ಬರುತ್ತೆ, ಅಚೀವ್ಮೆಂಟ್ ಮಾಡಿದ ಸೆನ್ಸ್ ಬರುತ್ತೆ. ಆಗ ಅವರು ಪುನಃ ಪುನಃ ಅದನ್ನು ರಿಪೀಟ್ ಮಾಡೋ ಪ್ರಯತ್ನ ಮಾಡ್ತಾರೆ. ಸೊ ಈ ಥರ ರೆಕಗ್ನಿಷನ್ ಮಾಡಬೇಕು, ಮತ್ತು ಸೂಕ್ತವಾದ ರೀತಿಯಲ್ಲಿ ಅವರನ್ನು ರಿವಾರ್ಡ್ ಮಾಡಬೇಕು. ಸೊ ರಿವಾರ್ಡು ಇಲ್ಲ, ರೆಕಗ್ನಿಷನು ಇಲ್ಲ ಅಂದರೆ ಮಕ್ಕಳು ಯಾಕೆ ಓದಬೇಕು? ಹೌದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಟೀಚಿಂಗ್ ಮೆಥಡಾಲಜಿಯಲ್ಲಿ ಇನ್ನೋವೇಟಿವ್ ಮೆಥಡ್ಸ್ಗಳನ್ನು ಬಳಸಬೇಕು. ಸೊ ಸೇಮ್ ರೊಟೀನ್ ಮೆಥಡಾಲಜಿಗೆ ಜೋತು ಬೀಳದೆ ಏನೇನೆಲ್ಲ ಲೇಟೆಸ್ಟ್ ಇದೆ ಆ ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಮಕ್ಕಳಿಗೆ ಸೂಕ್ತವಾದ
ಕಲಿಕೆಯ ವಿಧಾನವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಟೀಚರ್ಸ್ಗಳು. ಮತ್ತು ಎಲ್ಲದರ ಜೊತೆಗೆ ಟೀಚರ್ಸ್ ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು. ಟೀಚರ್ಸ್ ತುಂಬ ಫ್ಲೆಕ್ಸಿಬಲ್ ಇನ್ ದ ಸೆನ್ಸ್, ಮಕ್ಕಳ ಮಾನಸಿಕ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅದೇ ಮಗುವಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಕೊಡುವಷ್ಟು ತಾಳ್ಮೆ ಜವಾಬ್ದಾರಿ ತಗೊಳ್ಳುವಂತ ಶಿಕ್ಷಕರು ಇರಬೇಕಾಗುತ್ತೆ. ಇನ್ ಪೋಷಕರಿಗೆ ಸಂಬಂಧಪಟ್ಟರೆ ಪೋಷಕರದ್ದು ಬಹಳ ಅಷ್ಟೇ ಪ್ರಮುಖ ಪಾತ್ರ. ದಯಮಾಡಿ ನಿಮ್ಮ ಮಕ್ಕಳಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಡಿ. ಸ್ಟ್ರೆಸ್ ಕ್ರಿಯೇಟ್ ಮಾಡೋದು ಪೋಷಕರೇ, ಮತ್ತೆ ಡಿಸ್ಟ್ರಾಕ್ಟ್ ಮಾಡೋದು ಪೋಷಕರೇ. ಅದರೆಲ್ಲದರ ಜೊತೆಗೆ ಮಕ್ಕಳ ಮೇಲೆ ಇವತ್ತು ನಂಬಿಕೆಯನ್ನು ಕಳ್ಕೊತಿದ್ದಾರೆ ಪೋಷಕರು ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಈಗ ಯಾವುದೋ ಒಂದು ಚಾಪ್ಟರ್ಲಿ ಯಾವುದೋ ಒಂದು ಟೆಸ್ಟಲ್ಲಿ ಮಾರ್ಕ್ಸ್ ಕಡಿಮೆ ಬಂದುಬಿಟ್ರೆ ಅವ್ರನ್ನ ಆಲ್ರೆಡಿ ಬ್ರ್ಯಾಂಡ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಟೀಚರ್ ನೋಡಿದ್ರೆ ಲಾಸ್ಟ್ ಬೆಂಚರ್ ನಿಂತಿರ್ತಾರೆ. ಪೋಷಕರು ಇಬ್ಬರು ಮಕ್ಕಳಿದ್ರೆ ಆ ಮಗು ಚೆನ್ನಾಗಿ ಓದ್ತಾನೆ ಈ ಮಗು ಚೆನ್ನಾಗಿ ಓದ್ತಾನೆ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇದೆಲ್ಲ ಏನಾಗುತ್ತೆ, ಸೈಕಲಾಜಿಕಲಿ ಮಕ್ಕಳು ಫ್ಯಾಕ್ಟರ್ಸ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ಪೋಷಕರು ಏನು ಮಾಡಬೇಕಾಗುತ್ತೆ, ಅವರು ಅಷ್ಟೇ ಸ್ಟ್ರೆಸ್ ಫ್ರೀ ಆದಂಥ ಒಂದು ವಾತಾವರಣವನ್ನು ಸೃಷ್ಟಿಸಬೇಕು. ಮಕ್ಕಳಲ್ಲಿ ಆ ಓದಿನ ಬಗ್ಗೆ ಆಸಕ್ತಿ ಬರೋ ಥರ ಗೋಲ್ಸ್ಗಳನ್ನು ಸೆಟ್ ಮಾಡಬೇಕು. ಸೊ ಗುರಿಯನ್ನು ಇಟ್ಕೊಂಡು ನಾನು ಇದ್ರ ಬಗ್ಗೆ ಸಾಕಷ್ಟು ಸಾರಿ ಹೇಳಿದ್ದೀನಿ, ಫಾರ್ವರ್ಡ್ ಮೆಥಡ್ ಹೋಗಬಾರ್ದು, ಇದಕ್ಕೆ ಬ್ಯಾಕ್ವರ್ಡ್ ಮೆಥಡ್ ಬರಬೇಕು. ಸೊ ಅಂತಿಮವಾಗಿ ಏನಾಗಬೇಕು ಅದನ್ನು ಪ್ರತಿದಿನ ಮಕ್ಕಳ ಜೊತೆ ಮಾತಾಡಬೇಕು. ಇವತ್ತು ಓದಲಿಲ್ಲ ಅಂದರೆ ಏನಾಗುತ್ತೆ, ಆ ಗೋಲ್ನ ಅಚೀವ್ ಮಾಡೋದಕ್ಕೆ ಅನ್ನೋದನ್ನು ಮಕ್ಕಳ ಜೊತೆ ಮಾತಾಡಬೇಕು. ಸೊ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ, ಗ್ರ್ಯಾಜುಯಲಿ ಮಕ್ಕಳು ಸಬ್ಜೆಕ್ಟ್ ಮೇಲೆ ಆಸಕ್ತಿ ಬೆಳೆಸ್ಕೋತಾರೆ. ಸಪೋಸ್ ಮಕ್ಕಳಿಗೆ ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಪೋಷಕರು ಮೊದಲಿಗೆ ಪೋಷಕರು ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಬೇಕು, ಅವರೇ ಕೌನ್ಸಿಲಿಂಗ್ ಮಾಡಬೇಕು. ಅವರಿಗೆ ಯಾವುದೇ ಥರದ ಸೂಕ್ತವಾದಂಥ ಏನೋ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಂತರ ಟೀಚರ್ನ ಕನ್ಸಲ್ಟ್ ಮಾಡಬೇಕು. ಟೀಚರ್ಗೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಕೌನ್ಸಿಲರ್ಸ್ಗಳನ್ನು ವಿತೌಟ್ ಫೇಲ್ ಕನ್ಸಲ್ಟ್ ಮಾಡಬೇಕು. ಅದನ್ನು ಸ್ವಾಭಾವಿಕ ನ್ಯಾಚುರಲ್ ಅಂತ ತಿರಸ್ಕಾರ ಮಾಡಬಾರ್ದು. ಮತ್ತು ಮಗುದೇ ಸಮಸ್ಯೆ ಅಂತ ತಿಳ್ಕೊಂಡು ಎಲ್ಲವನ್ನೂ ಮಗುವಿನ ಮೇಲೆ ಹೇಳುವ ಆ ಜಾಯಮಾನವನ್ನು ಬಿಡಬೇಕು ಪೇರೆಂಟ್ಸ್ ಮತ್ತು ಟೀಚರ್ಸು. ಮಗು ಓದ್ತಿಲ್ಲ, ಮಗು ಜವಾಬ್ದಾರಿ. ಮಗು ಕಲಿತಿಲ್ಲ, ಮಗು ಜವಾಬ್ದಾರಿ. ಅಥವಾ ಶಾಲೆ ಜವಾಬ್ದಾರಿ ಅಥವಾ ಆಡಳಿತ ಮಂಡಳಿ ಜವಾಬ್ದಾರಿ ಅನ್ನೋದನ್ನು ಪೋಷಕರು ನಿಲ್ಲಿಸಬೇಕಾಗಿದೆ. ಅದರಲ್ಲಿ ನಮ್ಮ ಪಾತ್ರವೂ ಇದೆ ಅನ್ನೋದನ್ನು ತಿಳ್ಕೊಬೇಕು. ಮತ್ತು ಮುಖ್ಯವಾಗಿ ಮನೆಯಲ್ಲಿ ಚೆನ್ನಾಗಿ ಓದಿದಾಗ ಮಕ್ಕಳಿಗೆ ರಿವಾರ್ಡ್ ಕೊಡಬೇಕು. ಹೌದು, ಖಂಡಿತ ಸರ್. ಪೋಷಕರ ಪಾತ್ರ ಆಗಲಿ ಅಥವಾ ಶಿಕ್ಷಕರ ಪಾತ್ರ ತುಂಬ ಮಹತ್ತರವಾದದ್ದು ಅಂತ ಹೇಳಿದ್ರಿ. ಈ ಆಸಕ್ತಿ ಬೆಳೆಸೋದಕ್ಕೆ ತಂತ್ರಜ್ಞಾನ ಹೇಗೆ ಪೂರಕವಾಗಬಲ್ದು? ಇವ ನೋಡಿ, ತಂತ್ರಜ್ಞಾನದ್ದು ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ರೆವಲ್ಯೂಷನ್ನೇ ಆಗ್ತಿದೆ. ರೆವಲ್ಯೂಷನ್ ಆಗ್ತಿದೆ. ಸೊ ನೋಡಿ, ಬೇಸಿಕಲಿ ಸ್ಟೂಡೆಂಟ್ಸ್ಗಳಲ್ಲಿ ಮೂರು ಥರದ ಲರ್ನಿಂಗ್ ಸ್ಟೂಡೆಂಟ್ಸ್ ಇರ್ತಾರೆ, ವಿಜುವಲ್, ಆಡಿಟರಿ, ಕೈನೆಸ್ಥೆಟಿಕ್ ಅಂತೇಳಿ. ಸೊ ನಮ್ಮ ಬ್ಲ್ಯಾಕ್ ಬೋರ್ಡ್ ಮೆಥಡಲ್ಲಿ ಒಂದು ಕರೆ ಇದೆ ಸರ್, ನೋಡಿ ಬರೋಣ. ಹಲೋ 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 ನಮಸ್ತೆ. ಯಾರು ಮಾತಾಡ್ತಾ ಇರೋದು? ಪಲ್ಲವಿ ಅವರೇ. ಎಲ್ಲಿಂದ ಮಾತಾಡ್ತಾ ಇರೋದು? ದೊಡ್ಡಿ. ರವಿಕುಮಾರ್ ಅವರಿದ್ದಾರೆ, ನಿಮ್ಮ ಪ್ರಶ್ನೆನ ಕೇಳ್ಬೋದು ಪಲ್ಲವಿ ಅವರೇ. ನಮಸ್ತೆ ಮೇಡಮ್, ಹೇಳಿ. ನೋಡಿ, ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಟೆಕ್ನಿಕ್ಸ್ ಇದೆ. ಒಂದು ಆದರೆ ಎಲ್ಲವನ್ನು ನಾನು ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗದಿದ್ರು ಒಂದು ಮೆಥಡನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನೆನ್ಪಿಟ್ಕೊಳ್ಳೋದಕ್ಕೆ ಅವ್ರೇನು ಮಾಡ್ಬೋದು ಅಂದರೆ, ಈಗ ಉದಾಹರಣೆಗೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ಕಲಿಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಪಾಯಿಂಟ್ಸ್ಗಳನ್ನು ಬಯಟ್ ಮಾಡೋ ಬದಲು ಈಗ ಆಲ್ರೆಡಿ ಅವ್ರಿಗೆ ಗೊತ್ತಿರುವ ವಿಷಯದ ಜೊತೆ ಲಿಂಕ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಬಹುಶಃ ಇದು ಅವ್ರಿಗೆ ನಾನು ಪರ್ಸ್ನಲಿ ಅವ್ರನ್ನ ಕಳಿಸ್ಕೊಡಿ ಮಂಡ್ಯಕ್ಕೆ, ನಾನು ಅವ್ರಿಗೆ ಪರ್ಸ್ನಲಿ ಖಂಡಿತ ಅವ್ರಿಗೆ ಹೇಳಿ ಕಳಿಸ್ತೀನಿ. ಯಾಕೆಂತೇಳಿದ್ರೆ ಮೆಮೊರಿ ಇಟ್ಕೊಳ್ಳೋದು ಸಾಕಷ್ಟು ಟೆಕ್ನಿಕ್ಸ್ ಇದೆ, ಅದಕ್ಕೆ ಸೈಂಟಿಫಿಕ್ ಟೆಕ್ನಿಕ್ಸ್ ಇದೆ. ಮೆಮೊನಿಕ್ಸ್ ಅಂತ ಕರಿತೀವಿ, ಶಾರ್ಟ್ ನೋಟ್ಸ್ ಅಂತ ಕರಿತೀವಿ, ಅಥವಾ ಅಸೋಸಿಯೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಲಿಂಕಿಂಗ್ ಸಿಸ್ಟಮ್ ಯೂಸ್ ಮಾಡ್ಬೋದು, ಪೆಗ್ ಸಿಸ್ಟಮ್ ಯೂಸ್ ಮಾಡ್ಬೋದು, ನಂಬರಿಂಗ್ ಸಿಸ್ಟಮ್ ಯೂಸ್ ಮಾಡ್ಬೋದು, ರೂಟ್ ಮೆಥಡ್ ಯೂಸ್ ಮಾಡ್ಬೋದು, ದೆನ್ ಬ್ರೈನ್ ಪವರ್ ಯೂಸ್ ಮಾಡ್ಬೋದು. ಎಷ್ಟೊಂದು ಮೆಥಡ್ಸ್ ಇದೆ, ಇದು ಒಂದು ಮೆಥಡ್ ಅಲ್ಲ. ಸೊ ಓದಿನಲ್ಲಿ ಆಸಕ್ತಿ, ಸಾರಿ, ಓದಿದ್ದು ನೆನಪಲ್ಲಿಲ್ಲ ಅನ್ನೋದ್ರ ಬಗ್ಗೆ ಬಹುಶಃ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಒಂದು ದಿನ ಎಕ್ಸ್ಕ್ಲೂಸಿವ್ ಆಗಿ ಅದೇ ವಿಷಯವನ್ನು ಚರ್ಚೆ ಮಾಡೋಣ. ಸಪೋಸ್ ನಿಮಗೆ ಆ ಮಗುವಿಗೆ ತುಂಬ ತೀವ್ರವಾದ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ದಯಮಾಡಿ ನೀವು ನನ್ನನ್ನು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಶುಲ್ಕ ಇಲ್ಲದೆ ನಾನು ನಿಮ್ಮ ಮಗುಗೆ ಆ ಗೈಡ್ಲೈನ್ಸನ್ನು ಕೊಡ್ತೀನಿ. ಹೇಳಿ 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 ಹೇಳಿ.
ಫ್ರೂಟ್ಸ್ ಫ್ರೂಟ್ಸ್ ಹೌದೌದು ಕೆಲವು ಕೆಲವು ಆಹಾರ ಪದ್ಧತಿ ಆಹಾರಗಳಲ್ಲಿ ನಮ್ಮ ಬ್ರೈನ್ಗೆ ಬೇಕಾಗಿರ್ತಕ್ಕಂಥ ಎನರ್ಜಿಯನ್ನು ಸಪ್ಲಿಮೆಂಟ್ ಮಾಡುವಂಥ ಕೆಪಾಸಿಟಿ ಇದೆ, ಅದು ಪ್ರೋಟೀನ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು. ಅದು ಕೆಲವು ಆಹಾರ ಪದಾರ್ಥ, ಉದಾಹರಣೆ ನೀವು ಹೇಳಿದಾಗೆ ಹಣ್ಣು, ಹಾಲು, ಮೊಟ್ಟೆ, ತರಕಾರಿ, ಸೊಪ್ಪುಗಳು, ಇದನ್ನೆಲ್ಲ ತಿನ್ನೋದ್ರಿಂದ ನಮ್ಮ ಮೆದುಳಿಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡೋ ಅವಕಾಶ ಇದೆ. ಸೊ ಇದೇನಾಗುತ್ತೆ, ಮಗುವಿಗೆ ಮೆಮೊರಿ ಇಂಪ್ರೂವ್ ಆಗೋದಕ್ಕೂ ಸಹ ಅನುಕೂಲ ಮಾಡುತ್ತೆ. ಥ್ಯಾಂಕ್ ಯು ಪಲ್ಲವಿ ಅವರೇ. ಓಕೆ ಸರ್, ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ತಂತ್ರಜ್ಞಾನ ಇವತ್ತು ಬ್ಲಾಕ್ ಬೋರ್ಡ್ ಇಂದ ಮುಂದೆ ಬಂದಿದೆ. ಸೊ ನಾನು ಹೇಳ್ತಿದ್ದೆ ಮೂರು ತರದ ಮಕ್ಕಳಿದ್ದಾರೆ ಅಂತ, ಬಟ್ ಆ ಮೂರು ತರದ ಮಕ್ಕಳಿಗೂ ನಮ್ಮ ಬ್ಲಾಕ್ ಬೋರ್ಡ್ ಸಿಸ್ಟಮ್ ಅಲ್ಲಿ ಯಾವುದೇ ಸೊಲ್ಯೂಷನ್ ಇಲ್ಲ. ಅವ್ರು ಬರೀ ಕೇಳಿಸ್ಕೋಬೇಕು ಮತ್ತೆ ಅವ್ರು ಹೇಳಿದ್ದನ್ನ ಬರ್ಕೋಬೇಕು. ಬಟ್ ಅಲ್ಲಿ ಆಡಿಟರಿ ಮಕ್ಕಳು ಇರ್ತಾರೆ, ವಿಜುವಲ್ ಮಕ್ಕಳು ಇರ್ತಾರೆ, ಕೆನೆಸ್ಥೆಟಿಕ್ ಮಕ್ಕಳು ಇರ್ತಾರೆ. ಸೊ ಆದ್ರಿಂದ ಲೇಟೆಸ್ಟ್ ಟೆಕ್ನಾಲಜಿಯನ್ನ ಬಳಸ್ಕೋಬೇಕು. ಲೇಟೆಸ್ಟ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ವಿಡಿಯೋಗಳನ್ನ ಬಳಸಬೇಕಾಗುತ್ತೆ, ಆಡಿಯೋಗಳನ್ನ ಬಳಸಬೇಕಾಗುತ್ತೆ, ಲ್ಯಾಬ್ರೇಟರಿ ಫೆಸಿಲಿಟೀಸ್ಗಳನ್ನ ಕೊಡಬೇಕಾಗುತ್ತೆ, ಮತ್ತೆ ಸಾಕಷ್ಟು ಪ್ರಾಜೆಕ್ಟ್ ರಿಪೋರ್ಟ್ಸ್ಗಳನ್ನ ಕೊಡಬೇಕಾಗುತ್ತೆ. ಈವನ್ ಫಾರ್ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ನಾನು ಕಾಲೇಜ್ ಮಕ್ಕಳಿಗೆ ಹೇಳ್ತಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಪ್ರಾಜೆಕ್ಟ್ ಸಿಸ್ಟಮ್ ಅನ್ನು ಕೊಡಬೇಕಾಗುತ್ತೆ, ಅಸೈನ್ಮೆಂಟ್ಸನ್ನು ಕೊಡಬೇಕಾಗುತ್ತೆ. ದೆನ್ ಅವರನ್ನು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮಾಡುವಂಥ ಕೆಲಸವನ್ನು ಅವ್ರಿಗೆ ಅಸೈನ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಮಕ್ಕಳು ಒಂದೇ ವಿಷಯವನ್ನು ಹಲವಾರು ವಿಧಾನದಲ್ಲಿ ಕಲಿತಾಗ ಅವರಿಗೆ ಅದು ಭಾಳ ಇಂಪ್ರೆಸಿವ್ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಭಾಳ ಮುಖ್ಯ. ಬಟ್ ಪೋಷಕರೆಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದರೆ, ತಂತ್ರಜ್ಞಾನ ಅಂದರೆ ಅದು ಮೊಬೈಲ್ ಮತ್ತು ಟ್ಯಾಬ್ ಕಂಪ್ಯೂಟರ್ ಇದ್ರ ಬಗ್ಗೆ ಇದೇ ಆಗಿರೋದ್ರಿಂದ, ಬಟ್ ನೀವು ಅದನ್ನ ಮಕ್ಕಳಿಗೆ ಕೊಡೋದಕ್ಕಿಂತ ಮುಂಚೆ ಕೆಲವು ಪ್ರಿಕಾಷನರಿ ಮೆಜರ್ಸ್ ಗಳನ್ನ ತಗೋಬೇಕು, ಚೆಕ್ ಮಾಡ್ತಿರ್ಬೇಕು, ಮಾನಿಟರ್ ಮಾಡ್ತಿರ್ಬೇಕು. ಸೊ ಮಕ್ಕಳು ನೀವು ಹೇಳಿದನ್ನ ಓದ್ತಿದ್ದಾರಾ ಅಥವಾ ಬೇರೆ ಏನಾದರೂ. ಬಟ್ ಇವತ್ತು ಆಪ್ಸ್ ಕೂಡ ಬಂದಿದೆ. ಹೌದು, ಮಗು ಏನಾದರೂ ನೀವು ಹೇಳಿದ್ದಲ್ಲದೆ ಬೇರೆದು ಓದ್ತಿದ್ರೆ, ಬೇರೆದು ಓದ್ತಿದೆ ಅಂತ ಪೇರೆಂಟ್ಸ್ಗಳಿಗೆ ಇಂಟಿಮೇಟ್ ಹೋಗುವಂಥ ಆ್ಯಪ್ಸ್ಗಳು ಕೂಡ ಬಂದಿದೆ. ಸೊ ತಂತ್ರಜ್ಞಾನವನ್ನು ಸದ್ಬಳಕೆ ಮಾಡ್ಕೋಬೇಕಾಗಿರುತ್ತೆ. ಸೊ ಆಸಕ್ತಿ ಖಂಡಿತ ಹೆಚ್ಚಾಗುತ್ತೆ. ಯಾಕಂತ ಹೇಳಿದ್ರೆ ಮಗುವಿಗೆ ಆಡಿಯೋ, ವಿಜುವಲ್, ಕೆನೆಸ್ಥೆಟಿಕ್ ಎಲ್ಲ ಸೆನ್ಸ್ಗಳನ್ನು ಟಚ್ ಮಾಡುವಂಥ ಎಬಿಲಿಟಿ ತಂತ್ರಜ್ಞಾನಕ್ಕಿದೆ. ಸರ್, ಈ ಸೀಮಿತ ಅವಧಿಯಲ್ಲಿ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ಇದನ್ನು ಬಿಟ್ಟು ಅನೇಕ ಚರ್ಚೆಗಳು ಉಳ್ಕೊಂಡಿವೆ. ಇರಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾತಾಡೋಣ. ವೀಕ್ಷಕರೇ, ಇದಾಗಿತ್ತು ವಿಕಸನ ಕಾರ್ಯಕ್ರಮದಲ್ಲಿ ಇಂದಿನ ಚರ್ಚೆ. ಮುಂದಿನ ವಿಕಸನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಮಸ್ಯೆನ ಹೊತ್ಕೊಂಡು ಬರ್ತೀವಿ. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.